हरिः ॐ जन्माद्यस्य यतोऽन्मयादितरदश्चार्थेष्वभिज्ञः तेने तेने ब्रह्महृदायादिकवये मुह्यन्ति यं सूरयः तेजो वारिमृदाञ्जथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानियतिदृशतमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वेषशत्त्वात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो यो गुरुरपि परमश्चिन्तयेतं महान्तम् स्वस्त्यस्तु सदामशेषसन्मङ्गलानि भवन्तु ಪರಮ ಪೂಜ್ಯರಾದ ವ್ಯಾಸರಾಜ ಮಠಾಧೀಶರಾದ ಶ್ರೀ ಶ್ರೀ ವಿದ್ಯಾಶ್ರೀ ವಿದ್ಯಾಶೀರ್ಷತೀರ್ಥ ಶ್ರೀಪಾದಂಗಳವರ ಚರಣಕಮಲಗಳಲ್ಲಿ ಭಕ್ತಿಪೂರ್ವಕವಾದ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸುತ್ತಾ ಅವರ ಆದೇಶ ಹಾಗೂ ಅನುಗ್ರಹದಿಂದ ನರಸಿಂಹ ಜಯಂತಿಯ ನಿಮಿತ್ತದಿಂದ ಪ್ರಹ್ಲಾದರಾಜರು ಮಾಡಿರುವ ನರಸಿಂಹನ ಸ್ತೋತ್ರದ ಚಿಂತನೆಯನ್ನು ಮಾಡುವುದಕ್ಕೆ ನಾನಿಲ್ಲಿ ಕುಳಿತಿದ್ದೇನೆ ಹಿಂದಿನ ಚಿಂತನೆಯಲ್ಲಿ ಪ್ರಲ್ಹಾದರಾಜರನ್ನು ಲಕ್ಷ್ಮೀದೇವಿ ಬ್ರಹ್ಮಾದಿ ದೇವತೆಗಳು ಕಳಿಸಿದ್ದಾರೆ ಆಗ ಪ್ರಲ್ಹಾದರಾಜರು ಭಗವಂತನ ಬಳಿಗೆ ಬಂದು ಉಗ್ರ ನರಸಿಂಹನ ಬಳಿಗೆ ಬಂದು ಭಯವಿಲ್ಲದೇನೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಹತ್ತಿರದಲ್ಲಿ ನಿಂತಿದ್ದಾರೆ ಅಷ್ಟು ಉಗ್ರವಾಗಿರುವ ಆ ರೂಪವನ್ನು ಕಂಡು ಎಲ್ಲರೂ ಹೆದರ್ತಾ ಇದ್ದರೆ ಬಾಲಕ ಪ್ರಹ್ಲಾದ ಮಾತ್ರ ಯಾವುದೇ ಹೆದರಿಕೆ ಹತ್ತಿರ ಒಂದು ನಮಸ್ಕಾರವನ್ನು ಮಾಡಿ ಕೈಜೋಡಿಸಿಕೊಂಡು ನಿಂತಿದ್ದಾನೆ ಪುಟ್ಟ ಬಾಲಕವನ್ನು ನೋಡುವಾಗಲೇ ಆನಂದ ಆಗತ್ತೆ ಐದು ವರ್ಷದ ಬಾಲಕ ಅದರಲ್ಲಿ ಆ ದಿಟ್ಟತನ ಆ ಧೈರ್ಯ ಆ ನರಸಿಂಹನಲ್ಲಿರುವ ಅಚಲವಾಗಿರುವ ಭಕ್ತಿ ಅದನ್ನು ಕಂಡು ಆ ಪರಮಾತ್ಮ ಬಹಳವಾಗಿ ಸಂತೋಷವನ್ನು ಪಡತಾ ಅವನ ಮೈಯನ್ನೆಲ್ಲ ಸವರತ ಅವನ ತಲೆಯ ಮೇಲೆ ಕೈಯನ್ನು ಇಟ್ಟು ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ನರಸಿಂಹನ ಕರಸ್ಪರ್ಶ ಆಗ್ತಾ ಇದ್ದ ಹಾಗೆ ಪ್ರಹ್ಲಾದನ ಬಾಯಿಯಿಂದ ಒಂದು ಅದ್ಭುತವಾದ ಸ್ತುತಿ ಹೊರಬಂದಿದೆ ಭಗವಂತನನ್ನು ಕೊಂಡಾಡ್ತಾ ಇದ್ದಾನೆ ಭಕ್ತಿಯನ್ನು ಹೊರತುಪಡಿಸಿ ಯಾವುದರಿಂದಲೂ ನಿನ್ನನ್ನು ಮೆಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ ಭಕ್ತ ಅವನು ಎಲ್ಲೇ ಇದ್ದರೂ ನೀನು ಅನುಗ್ರಹವನ್ನು ಮಾಡ್ತಿ ಇವತ್ತು ನನ್ನಲ್ಲಿ ಏನಿದೆ ನಾನು ಹಸುರ ಕುಲದಲ್ಲಿ ಹುಟ್ಟಿ ಬಂದಂಥವನು ಆದರೂ ಅದು ಯಾವುದನ್ನು ನೋಡಲಿಲ್ಲ ನೀನು ಹಸುರ ಕುಲದಲ್ಲಿ ಹುಟ್ಟಿ ಬಂದಿದ್ದೇನೆ ಶತ್ರುವಾಗಿರುವ ಹಿರಣ್ಯ ಕಶ್ಯಪಿನ ಮಗನಾಗಿದ್ದೇನೆ ಯಾವುದನ್ನೂ ನೋಡದೇನೆ ನನ್ನ ಮೇಲೆ ಪರಮ ಕರುಣೆಯನ್ನು ತೋರಿಸ್ತಾ ಇದ್ದಿ ಅಂತಂದರೆ ನಿನ್ನ ಆ ಕರುಣೆ ನಿನ್ನ ಆ ಔದಾರ್ಯ ಎಂಥದ್ದು ಅಂತ ಆ ಪ್ರಲ್ಹಾದ ಕೊಂಡಾಡ್ತಾ ಇದ್ದಾನೆ ನಿನ್ನ ಆರಾಧನೆಯನ್ನು ಭಕ್ತರಾದವರು ಮಾಡ್ತಾರೆ ಭಕ್ತರಾದವರು ನಿನ್ನ ಆರಾಧನೆಯನ್ನು ಮಾಡಿದರೆ ಅದನ್ನು ನೀನು ಸ್ವೀಕಾರ ಮಾಡ್ತೀಯ ಯಾಕೆ ಅದರಿಂದ ನಿನಗೇನೋ ಅಪೇಕ್ಷೆ ಇದೆ ಅಂತ ಅನ್ನೋ ದೃಷ್ಟಿಯಿಂದ ಅಲ್ಲ ಮತ್ತಿನ್ನೇನು ಅವರಿಗೆ ಅನುಗ್ರಹ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರ ಮೇಲಿನ ಕಾರುಣ್ಯದಿಂದ ನೀನು ಸ್ವೀಕಾರ ಮಾಡ್ತಾ ಇದ್ದೀಯಾ ನೀನು ಪರಿಪೂರ್ಣನಾಗಿದ್ದೀಯಾ ನಿನಗೆ ಯಾರಿಂದಲೂ ಏನೂ ಆಗಬೇಕಾಗಿಲ್ಲ ಆದರೆ ಭಕ್ತರಿಗೆ ಅನುಗ್ರಹ ಆಗಲಿ ಅಂತ ಅನ್ನೋ ದೃಷ್ಟಿಯಿಂದ ನೀನು ಅವರು ನೀಡಿರುವ ಎಲ್ಲವನ್ನೂ ಕೂಡ ಸ್ವೀಕಾರ ಮಾಡ್ತಾ ಇದ್ದೀಯಾ ಅಂತ ಪರಮಾತ್ಮನ ಮಹಿಮೆಯನ್ನು ನಿರೂಪಣೆ ಮಾಡ್ತಾ ಇಂತಹ ನಿನ್ನ ಕರುಣೆ ನಿನ್ನ ಔದಾರ್ಯ ನಿನ್ನ ಪರಾಕ್ರಮ ಒಂದೊಂದು ಮಹಿಮೆಯನ್ನು ನಾನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನು ವರ್ಣನೆ ಮಾಡ್ತೇನೆ ಅಂದರೆ ಏನನ್ನು ಹೇಳಲಿಕ್ಕೆ ಸಾಧ್ಯ ತಸ್ಮಾದಹಂ ವಿಗತವಿಕ್ಲವ ಈಶ್ವರಸ್ ಸರ್ವಾತ್ಮನಾ ಹಿ ಗೃಣಾಮಿ ಯಥಾ ಮನೀಷಯ ಗುಣವಿಸರ್ಗಮನು ಪ್ರವಿಷ್ಟ ಪೂಯೇತ ಏನ ಹಿ ಪುಮಾನ್ ಅನುವರ್ಣಿತೇನಾ ಪರಿಪೂರ್ಣವಾಗಿ ನಿನ್ನ ಮಹಿಮೆಯನ್ನು ಬ್ರಹ್ಮಾದಿ ದೇವತೆಗಳು ಕೊಂಡಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ನೋಡಿದ್ದೇವೆ ಹೀಗಿರುವಾಗ ನಾನು ಅಲ್ಪನಾಗಿರುವಂಥವನು ಬಾಲಕನಾದವನು ನಿನ್ನ ಮಹಿಮೆಯನ್ನು ಏನು ತಾನೇ ಕೊಂಡಾಡಲಿಕ್ಕೆ ಸಾಧ್ಯ ಹಾಗೆ ಅಂತ ನಾನು ಸುಮ್ಮನೆ ಇರೋದಿಲ್ಲ ನಿನ್ನ ಮಹಿಮೆಯನ್ನು ಹೇಳುತ್ತೇನೆ ನಿನ್ನ ಮಹಿಮೆಯನ್ನು ಪೂರ್ತಿಯಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾನು ಅತ್ಯಂತ ಅಲ್ಪನಾದವ ಅದರಲ್ಲಿಯೂ ಕೂಡ ಪ್ರಕೃತಿಯ ಬಂಧನಕ್ಕೆ ಒಳಗಾದವ ಬಂಧನಕ್ಕೆ ಒಳಗಾಗಿರೋದರಿಂದ ಆ ರಜೋಗುಣ ತಮೋಗುಣ ಅದೆಲ್ಲದರ ಮಿಲನ ಆದದ್ದರಿಂದಾಗಿ ಸಂಪೂರ್ಣವಾಗಿ ನನ್ನ ಯೋಗ್ಯತೆಗನುಗುಣವಾಗಿಯೂ ಸ್ತೋತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಿರುವಾಗ ನಾನು ನಿನ್ನ ಮಹಿಮೆಯನ್ನು ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಬಹಳ ಸ್ವಲ್ಪನೇ ಹೇಳಲಿಕ್ಕೆ ಸಾಧ್ಯ ಹಾಗೆ ಅಂತ ಸುಮ್ಮನೆ ಇರೋದಿಲ್ಲ ಆ ಈ ಎಷ್ಟು ಮಹಿಮೆಯನ್ನು ಹೇಳಲಿಕ್ಕೆ ಸಾಧ್ಯ ಇದೆಯೋ ಅಷ್ಟನ್ನು ಹೇಳ್ತೇನೆ ನಾನು ಅಂತ ಯಾಕೆ ಅಂತಂದರೆ ನಿನ್ನ ಮಹಿಮೆಯನ್ನು ನಾನು ಕೊಂಡಾಡೋದ್ರಿಂದ ನನಗೆ ಶುದ್ಧಿ ಉಂಟಾಗ್ತಾ ಇದೆ ಅಂತಃಕರಣ ನೈರ್ಮಲ್ಯ ಉಂಟಾಗ್ತಾ ಇದೆ ಪೂಯೇತ ಏನ ಹಿ ಪುಮಾನ್ ಅನುವರ್ಣಿತೇನಾ ಪರಮಾತ್ಮನ ಮಹಿಮೆಯನ್ನು ಕೊಂಡಾಡೋದ್ರಿಂದ ಪರಮಾತ್ಮನಿಗೇನು ಲಾಭ ಇಲ್ಲ ನಾವು ಒಬ್ಬ ಅಧಿಕಾರಿಗಳನ್ನು ಕೊಂಡಾಡಿದರೆ ಹೊಗಳಿದರೆ ಅಧಿಕಾರಿಗೆ ಸಂತೋಷ ಆಗತ್ತೆ ಓ ನನ್ನನ್ನು ಹೊಗಳುತ್ತಾ ಇದ್ದಾನೆ ಅಂತ ಆ ರೀತಿಯಲ್ಲಿ ಪರಮಾತ್ಮನಿಗೆ ನಾವು ಹೊಗಳೋದ್ರಿಂದ ಏನೋ ಒಂದು ಅಹಂಕಾರ ಬರೋದಾಗಲಿ ಅಥವಾ ವಿಚಿತ್ರವಾದ ಆನಂದ ಆಗೋದಾಗಲಿ ಆಗುವಂಥದ್ದಲ್ಲ ನಮಗೆ ಅದರಿಂದ ಲಾಭ ಇದೆ ಯಾವ ರೀತಿಯಾದ ಲಾಭ ಅಂತಂದರೆ ನಮ್ಮ ಅಂತಃಕರಣ ನಿರ್ಮಲ ಇದೆ ಆದ್ದರಿಂದ ನಿನ್ನ ಮಹಿಮೆಯನ್ನು ನಾನು ಹೇಳ್ತೇನೆ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ಹೇಳ್ತೇನೆ ಸ್ವಲ್ಪ ಮಾತ್ರ ನನಗೆ ಗೊತ್ತಿರುವಂಥದ್ದು ಅಷ್ಟನ್ನೇ ನಿನ್ನ ಮಹಿಮೆಯನ್ನು ನಾನು ಹೇಳ್ತೇನೆ ಅಂತ ರಾಜರು ಹೇಳ್ತಾ ಇದ್ದಾರೆ ಅದು ನರಸಿಂಹನ ಮಹಿಮೆಯನ್ನೇ ಯಾಕೆ ಹೇಳಬೇಕು ಭಗವಂತನ ಮಹಿಮೆಯನ್ನೇ ಯಾಕೆ ಹೇಳಬೇಕು ಸ್ತೋತ್ರ ಮಾಡೋದಾದರೆ ಇನ್ನೊಬ್ಬರ ಸ್ತೋತ್ರನ ಯಾಕೆ ಮಾಡಬಾರದು ಅಂತಂದರೆ ಸರ್ವೇಹ್ಯಮೀ ವಿಧಿಕರಾಹ ತವ ಸತ್ವಧಾಂ ಬ್ರಹ್ಮದೋ ವಯಮಿವೇಶ ನಚೋದ್ವಿಜಂತ ಕ್ಷೇಮಾಯ ಭೂತಯ ಸುಖಾಯ ಚಾಸ್ಯ ವಿಕ್ರೀಡಿತ ಭಗವತೋ ರುಚಿರಾವತಾರೈ ನೀನೊಬ್ಬನೇ ಸರ್ವತಂತ್ರ ಸ್ವತಂತ್ರನಾಗಿದ್ದೀಯ ಈ ಉಳಿದವರೆಲ್ಲರೂ ಇದ್ದಾರಲ್ಲ ಬ್ರಹ್ಮಾದಿ ಸಮಸ್ತ ದೇವತೆಗಳು ಎಲ್ಲರೂ ಕೂಡ ಕೈಜೋಡಿಸಿಕೊಂಡು ನೀನು ಹೇಳಿದಂತಹ ಕೆಲಸವನ್ನು ಮಾಡುವಂಥವ್ರು ಅವರೆಲ್ಲರೂ ನಿನ್ನ ಕಿಂಕರರಾಗಿದ್ದಾರೆ ನೀನು ಮಾತ್ರ ಅವರಿಗೆಲ್ಲರಿಗೂ ಕೂಡ ಅಭಯಂಕರನಾಗಿ ದುಷ್ಟರಿಗೆ ಭಯಂಕರನಾಗಿ ಸಜ್ಜನರಿಗೆ ಅಭಯಂಕರನಾಗಿ ನೀನು ಇದ್ದೀಯಾ ಆದ್ದರಿಂದ ನಿನ್ನ ಮಹಿಮೆಯನ್ನು ವರ್ಣನೆ ಮಾಡುತ್ತೇನೆ ಹೊರತಾಗಿ ಉಳಿದವರನ್ನು ನಾನು ಸ್ತೋತ್ರ ಮಾಡಲಿಕ್ಕೆ ನಿಂತಿದ್ದಲ್ಲ ಅಂತ ಪ್ರಲ್ಹಾದ ಹೇಳ್ತಾ ಇದ್ದಾನೆ ನಿನ್ನ ಮೇಲಿನ ಭಕ್ತಿಯಿಂದ ಅವರು ಈ ಕಾರ್ಯಗಳನ್ನೆಲ್ಲವನ್ನು ಮಾಡ್ತಾರೆ ಜಗತ್ತಿನ ಸೃಷ್ಟಿಯಾದ ವ್ಯಾಪಾರಗಳನ್ನು ಮಾಡಿ ಅಷ್ಟೆಲ್ಲ ವೈಭವಗಳನ್ನು ಹೊಂದಿದ್ದಾರೆ ಅಂತಂದರೆ ಅದೆಲ್ಲವೂ ಕೂಡ ನಿನ್ನ ಅನುಗ್ರಹದಿಂದ ಹೊರತಾಗಿ ಅವರಿಗೆ ಸ್ವಾತಂತ್ರ್ಯ ಇಲ್ಲ ಅವರು ಇದನ್ನೆಲ್ಲವನ್ನು ಮಾಡ್ತಾರೆ ತಮ್ಮ ರಕ್ಷಣೆಯ ಹೊಣೆಗಾರಿಕೆಯೂ ಕೂಡ ಅವರಿಗಿಲ್ಲ ಯಾಕೆ ಅಂತಂದರೆ ನಿನ್ನ ಅನುಗ್ರಹ ಅವರಿಗಿದೆ ಅಂತನೋ ವಿಶ್ವಾಸ ಇದೆ ಆದ್ದರಿಂದ ಅವರು ಯಾವ ಭಯವನ್ನೂ ಪಡದೇನೆ ಜಗತ್ತಿನ ಸಮಸ್ತ ವ್ಯಾಪಾರಗಳನ್ನು ಕೂಡ ನೋಡಿಕೊಳ್ತಾ ಇದ್ದಾರೆ ಸೃಷ್ಟಿಯನ್ನು ಒಬ್ಬರು ಮಾಡ್ತಾರೆ ಸಂಹಾರವನ್ನು ಮತ್ತೊಬ್ಬರು ಮಾಡ್ತಾ ಇದ್ದಾರೆ ಒಬ್ಬರು ಮಳೆಯನ್ನು ಸುರಿಸ್ತಾ ಇದ್ದಾರೆ ಇನ್ನೊಬ್ಬರು ಗಾಳಿಯನ್ನು ಬೀಸ್ತಾ ಇದ್ದಾರೆ ಇನ್ನೊಬ್ಬರು ಬೆಳಕನ್ನು ಚೆಲುತ್ತಾ ಇದ್ದಾರೆ ಹೀಗೆ ಎಲ್ಲ ದೇವತೆಗಳು ಕೂಡ ಆಯಾ ವ್ಯಾಪಾರಗಳನ್ನು ಮಾಡ್ತಾ ಇದ್ದಾರೆ ಯಾವ ಭಯ ಇಲ್ಲದೇ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಯಾಕೆ ಅಂತಂದರೆ ನಿನ್ನ ನಿನ್ನ ಆದೇಶವನ್ನು ಪಾಲಿಸ್ತಾ ಇದ್ದಾರೆ ನಿನ್ನ ಕಿಂಕರರಾಗಿದ್ದಾರೆ ಆದ್ದರಿಂದ ನಿನ್ನಿಂದ ಅನುಗೃಹೀತರಾಗಿದ್ದಾರೆ ನಿನ್ನ ರಕ್ಷಣೆಯವರಿಗಿದೆ ನೀನು ನೀಡಿರುವ ಬಲ ಅವರಿಗಿದೆ ಆದ್ದರಿಂದ ಈ ಎಲ್ಲ ಕಾರ್ಯಗಳನ್ನು ನಿರ್ಭೀತರಾಗಿ ಮಾಡ್ತಾ ಇದ್ದಾರೆ ಪರಮಾತ್ಮ ನೀನು ಪರಿಪೂರ್ಣನಾಗಿದ್ದೀ ಹಾಗಾದರೆ ಭೂಮಿಯಲ್ಲಿ ಹಲವು ಬಾರಿ ಹುಟ್ಟಿ ಬಂದಿದ್ದೀಯಲ್ಲ ಅವತಾರವನ್ನು ಮಾಡಿ ಬರ್ತಾ ಇದ್ದೀಯಲ್ಲ ಮತ್ಸ್ಯನಾಗಿ ಬರ್ತಾ ಇದ್ದೀಯಾ ಈಗ ನರಸಿಂಹನಾಗಿ ಬಂದಿದ್ದೀಯಾ ಅದೇ ರೀತಿಯಲ್ಲಿ ಮತ್ತೆ ವಾಮನನಾಗ್ತೀಯ ರಾಮನಾಗ್ತೀಯ ಕೃಷ್ಣನಾಗ್ತೀಯ ಹೀಗೆ ಹಲವು ರೂಪಗಳನ್ನು ಸ್ವೀಕಾರ ಮಾಡ್ತಾ ಇದ್ದೀಯ ಅಂತಂದರೆ ಇದರಿಂದ ನಿನಗೆ ಈ ಅವತಾರಗಳಿಂದಲೂ ನಿನಗೆ ಯಾವ ಲಾಭವೂ ಕೂಡ ಇಲ್ಲ ಅವತಾರ ಯಾವುದಕ್ಕೆ ಅಂತಂದರೆ ಕ್ಷೇಮಾಯ ಸಜ್ಜನರ ಕ್ಷೇಮಕ್ಕೋಸ್ಕರ ಬ್ರಹ್ಮಾದಿ ಸಮಸ್ತ ಸಜ್ಜನರ ಕ್ಷೇಮಕ್ಕೋಸ್ಕರ ನಿನ್ನ ಅವತಾರ ಲಕ್ಷ್ಮೀದೇವಿ ನಿನ್ನ ಮಹಿಮೆಯನ್ನು ಕೊಂಡಾಡಿ ಆನಂದವನ್ನು ಪಡ್ತಾ ಇದ್ದಾಳೆ ನನ್ನ ಪತಿ ಹೀಗಿದ್ದಾನೆ ನನ್ನ ಪತಿ ಇಂತಹ ಮಹಾಮಹಿಮೆಯನ್ನು ಉಳ್ಳವನಾಗಿದ್ದಾನೆ ಜಗತ್ತಿನ ಈ ಎಲ್ಲ ವ್ಯಾಪಾರಗಳನ್ನು ಕೂಡ ನೋಡಿಕೊಳ್ತಾ ಇದ್ದಾನೆ ಬ್ರಹ್ಮಾದಿ ದೇವತೆಗಳು ಅಸಮರ್ಥರಾದಾಗ ನನ್ನ ಪತಿಗೆ ಶರಣಾಗ್ತಾ ಇದ್ದಾರೆ ಆ ನನ್ನ ಪತಿಯೇ ಸಮಸ್ತ ಲೋಕವನ್ನು ನೋಡಿಕೊಳ್ತಾ ಇದ್ದಾನೆ ಅಂತನ್ನುವ ಹೆಮ್ಮೆ ಲಕ್ಷ್ಮೀದೇವಿಗೆ ಉಂಟಾಗ್ತಾ ಇದೆ ನಿನಗೇನು ಆಗುತ್ತೆ ಬ್ರಹ್ಮಾದಿ ದೇವತೆಗಳಿಗೆ ಇಂದ್ರಾದಿ ದೇವತೆಗಳಿಗೆ ಕ್ಷೇಮ ಉಂಟಾಯಿತು ಇಂದ್ರದೇವರು ಸ್ಥಾನಭ್ರಷ್ಟರಾಗಿದ್ದಾರೆ ಅವರಿಗೆ ಮತ್ತೆ ಆ ಸ್ಥಾನ ಸಿಕ್ಕಿದೆ ದೇವತೆಗಳಿಗೆ ಆಹುತಿ ಸಲ್ಲತಾ ಇಲ್ಲ ಈಗ ನೀನು ಅವತಾರ ಮಾಡಿ ಆ ಹಿರಣ್ಯ ಕಶುಪನ್ನು ಸಂಹಾರ ಮಾಡಿದ್ದರಿಂದ ದೇವತೆಗಳಿಗೆಲ್ಲ ಆಹುತಿ ಸಿಕ್ಕಿದೆ ಬ್ರಹ್ಮಾದಿ ದೇವತೆಗಳಿಗೆ ಲಾಭ ಆಗಿದೆ ಇಂದ್ರದೇವರಿಗೆ ಲಾಭ ಆಗಿದೆ ಚಂದ್ರ ಯಮ ವರುಣ ಅವರೆಲ್ಲರಿಗೂ ಲಾಭ ಆಗಿದೆ ಲಕ್ಷ್ಮೀದೇವಿ ಅವಳು ಹೆಮ್ಮೆಯನ್ನು ಪಡ್ತಾ ಇದ್ದಾಳೆ ನನ್ನ ಪತಿ ಇಂತಹ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಅಂತ ಹೆಮ್ಮೆಯನ್ನು ಪಡ್ತಾ ಇದ್ದಾಳೆ ಅವಳಿಗೆ ಅದೇ ಲಾಭ ಪರಮಾತ್ಮನಿಗೇನು ಲಾಭ ಹಾಗಾದರೆ ಈ ಅವತಾರಗಳಿಂದ ಉಳಿದವರಿಗೆಲ್ಲರಿಗೂ ಲಾಭ ಆಯಿತು ಪರಮಾತ್ಮನಿಗೇನು ಲಾಭ ಅಂತಂದರೆ ಆತ್ಮಸುಖಾಯ ಅವನಿಗೆ ಮತ್ತಿನ್ಯಾವ ಲಾಭವೂ ಕೂಡ ಇಲ್ಲ ಅವನಿಗೆ ಸ್ವರೂಪಭೂತವಾದ ಆನಂದ ಅಷ್ಟೇ ಅವನದೆಲ್ಲವೂ ಕೂಡ ಲೀಲೆ ಅದೆಲ್ಲವೂ ಕೂಡ ಕ್ರೀಡೆ ಆ ಕ್ರೀಡೆಯಿಂದ ಆನಂದವನ್ನು ಪಡ್ತಾ ಇದ್ದಾನೆ ಮಕ್ಕಳು ಹೇಗೆ ಆಟ ಆಡಿ ಸಂತೋಷವನ್ನು ಪಡ್ತಾರೋ ಆ ರೀತಿಯಲ್ಲಿ ಪರಮಾತ್ಮ ಈ ಆಟಗಳನ್ನು ಆಡ್ತಾ ಈ ಎಲ್ಲ ಅವತಾರಗಳಿಂದ ಈ ಲೀಲೆಗಳನ್ನು ತೋರಿಸ್ತಾ ಪರಮಾತ್ಮ ಆನಂದವನ್ನು ಅನುಭವಿಸ್ತಾ ಇದ್ದಾನೆ ಸ್ವರೂಪ ಆನಂದವನ್ನು ಅನುಭವಿಸ್ತಾ ಇದ್ದಾನೆ ಹೀಗೆ ನೀನು ಸಿಟ್ಟಿನಿಂದ ಅಥವಾ ಏನೋ ಭಯದಿಂದ ಬಂದವನಲ್ಲ ನೀನು ಆನಂದವಾಗಿಯೇ ಬಂದಿದ್ದಿ ಆನಂದವಾಗಿಯೇ ಈ ಕಾರ್ಯವನ್ನು ಮಾಡಿದ್ದಿ ಹಿರಣ್ಯಕಶುವಿನ ಸಂಹಾರವನ್ನು ಕೂಡ ಮಾಡಿದ್ದಿ ಮನ್ಯು ಮಸುರಶ್ಚ ಹತಸ್ತ್ವಯಾದ್ಯ ಮೋದೇತ ಸಾಧುರ ಪಿ ಋಶ್ಚಿಕ ಸರ್ಪಹತ್ಯ ಲೋಕಶ್ಚ ನಿೃತಿಮಿತ್ತ ಪ್ರತಿಯಂತು ಸರ್ವೇ ರೂಪಂ ನೃಸಿಂಹ ವಿಭವಾ ಜನಾ ಸ್ಮರಂತೀ ಇಷ್ಟೆಲ್ಲ ಆದ್ಮೇಲೆ ಮೇಲೆ ಮತ್ತಿನ್ನೇ ಗಂಟು ಮು ಮುಖವನ್ನು ಹಾಕಿದ್ದೀಯ ಅಂತ ಕೇಳ್ತಾ ಇದ್ದಾನೆ ಬಾಲಕ ಪ್ರಹ್ಲಾದ ಹುಬ್ಬು ಗಂಟು ಹಾಕಿ ಸಿಟ್ಟನ್ನು ತೋರಿಸ್ತಾ ಇದ್ದೀಯಲ್ಲ ಸಿಟ್ಟನ್ನು ತೋರಿಸಿದ್ದಷ್ಟೇ ವಾಸ್ತವವಾಗಿ ನಿನಗ್ಯಾವ ಸಿಟ್ಟಿಲ್ಲ ಹಿರಣ್ಯ ಸಂಹಾರ ಮಾಡೋದಕ್ಕೆ ಸಿಟ್ಟು ಮಾಡಿಕೊಂಡು ಕಷ್ಟಪಟ್ಟು ಸಂಹಾರ ಬೇಕಾಗಿಲ್ಲ ನೀನು ಆನಂದದಿಂದಲೇ ಈ ಎಲ್ಲ ಲೀಲೆಗಳನ್ನು ಮಾಡ್ತಾ ಇದ್ದೀಯ ಇದನ್ನು ಕೇವಲ ವಿಡಂಬನೆ ಮಾತ್ರ ಈ ಲೀಲೆಯನ್ನು ತೋರಿಸ್ತಾ ಇದ್ದೀಯ ಅಂಥವನು ನೀನು ಹೀಗೆ ಹುಬ್ಬು ಗಂಟು ಹಾಕಿ ಈ ಹಿರಣ್ಯ ಕಶುಬಿನ ಸಂಹಾರವನ್ನು ಮಾಡಿದ್ದೀಯ ಇನ್ನೂ ಕೂಡ ಹುಬ್ಬುಗಂಟು ಹಾಕಿ ಹಾಗೆ ಸಿಟ್ಟಿನ ಮೂರ್ತಿಯೆಲ್ಲ ಇದ್ದಿ ಯಾಕಿದ್ದಿ ಹಾಗೆ ಅಂತ ಕೇಳ್ತಾ ಇದ್ದಾನೆ ಪ್ರಲ್ಹಾದ ಶಾಂತನಾಗು ನರಸಿಂಹ ಈ ಉಗ್ರರೂಪವನ್ನು ಶಮನಗೊಳಿಸು ಶಾಂತನಾಗು ಶಾಂತ ನರಸಿಂಹನಾಗುವಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಹಿರಣ್ಯ ಕಶಿಪವನ್ನು ಕೊಂದು ಹಾಕಿದ್ದೀಯ ಒಬ್ಬ ಸಜ್ಜನನಿಗೆ ಸರ್ಪ ಬಂದು ನಾಲ್ಕಾರು ಜನರನ್ನು ತೊಂದರೆ ಇದೆ ಅಂತಂದರೆ ಆ ಚೇಳೋ ಸರ್ಪವೋ ಇದೆ ಅಂತಂದರೆ ಅದನ್ನು ಯಾರೋ ಒಬ್ಬರು ಬಂದು ಅದನ್ನು ಹೊಡೆದು ಹಾಕಿದ್ದಾರೆ ಅದರಿಂದ ತೊಂದರೆ ಆಗದಂತೆ ಮಾಡಿದ್ದಾರೆ ಅಂತಂದರೆ ಸಜ್ಜನ ಸಂತೋಷಪಡ್ತಾನೆ ಆ ಇನ್ನು ಸಜ್ಜನರಿಗೆ ಅನೇಕ ಜನರಿಗೆ ತೊಂದರೆ ಆಗೋದಿಲ್ಲ ಅಂತ ಸಜ್ಜನ ನಿಟ್ಟು ಸರನ ಬಿಟ್ಟು ಸಂತೋಷವನ್ನು ಹಿರಣ್ಯ ಹಿರಣ್ಯಕಶ್ಯಪಿನ ಸಂಹಾರ ಆಗುವ ತನಕ ಸಿಟ್ಟು ಸರಿ ಈಗ ಹಿರಣ್ಯಕಶಬಿನ ಸಂಹಾರವೂ ಆಗಿದೆ ಇನ್ಯಾಕೆ ಈ ಸಿಟ್ಟು ಅಂತ ಕೇಳ್ತಾ ಇದ್ದಾನೆ ಈ ಮಾತನ್ನು ಪ್ರಲ್ಹಾದ ಹೇಳೋದನ್ನು ನೋಡಿದರೆ ನಮಗನಿಸುತ್ತೆ ಪ್ರಹ್ಲಾದ ಎಷ್ಟು ನಿರ್ಲಿಪ್ತನಾಗಿದ್ದ ಅಂತ ತಂದೆಯನ್ನೇ ನರಸಿಂಹ ಕೊಂದು ಹಾಕಿದ್ದಾನೆ ತಂದೆಯನ್ನು ಕೊಂದು ಹಾಕಿದರೆ ಆ ನರಸಿಂಹನ ಮೇಲೆ ಸಿಟ್ಟು ಬರಬೇಕಿತ್ತು ಪ್ರಹ್ಲಾದನಿಗೆ ಯಾರಿಗಾದರೂ ಅಪ್ಪ ಮಕ್ಕಳಿಗೆ ಅಥವಾ ಅಣ್ಣ ತಮ್ಮಂದರಿಗೆ ಕೆಲವು ಸಂದರ್ಭಗಳಲ್ಲಿ ಸಿಟ್ಟಿರುತ್ತದೆ ಸಿಟ್ಟಿದ್ದರೂ ಕೂಡ ಅದು ತಾತ್ಕಾಲಿಕವಾಗಿರುತ್ತದೆ ಮುಂದೆ ಆ ಅವರ ವಿಯೋಗ ಉಂಟಾದರೆ ಸಿಟ್ಟೆಲ್ಲ ಹೋಗಿರತ್ತೆ ತಂದೆಯನ್ನು ನರಸಿಂಹ ಕೊಂದಿದ್ದಾನೆ ಅಂತಂದರೆ ನರಸಿಂಹನ ಮೇಲೆ ಸಿಟ್ಟು ಬರಬೇಕಿತ್ತು ಪ್ರಹ್ಲಾದನಿಗೆ ಅದ್ರ ವಿಪರೀತವಾಗಿ ಪ್ರಹ್ಲಾದನಿಗೆ ಎಂತಹ ಭಕ್ತಿ ಅಂತಂದರೆ ನರಸಿಂಹನ ಮೇಲೆ ನರಸಿಂಹ ಹೇಳ್ತಾನೆ ಹಾವು ಚೇಳನ್ನು ಹೊಡೆದು ಹಾಕಿದಂತೆ ಆ ದುಷ್ಟನಾಗಿ ಹಿರಣ್ಯ ಕಶುಪುವನ್ನು ನೀನು ಹೊಡೆದು ಹಾಕಿದ್ದಿ ಇನ್ಯಾಕೆ ಈ ಸಿಟ್ಟು ನಿನಗೆ ಅಂತ ಅಂದರೆ ಹಿರಣ್ಯ ಕಶುಪುವನ್ನು ಹೊಡೆದು ಹಾಕಿದ್ದರಿಂದ ಸಂಹಾರ ಮಾಡಿದ್ದರಿಂದ ಪ್ರಲ್ಹಾದನಿಗೆ ಎಳ್ಳೆಷ್ಟೂ ಕೋಪ ಬರಲಿಲ್ಲ ನರಸಿಂಹನಲ್ಲಿ ಕೋಪ ಬರಲಿಲ್ಲ ಅಷ್ಟು ಮಾತ್ರ ಅಲ್ಲ ಭಕ್ತಿ ಅತಿಶಯವೇ ಉಂಟಾಗಿದೆ ಅಂತಂದರೆ ಎಂತಹ ವ್ಯಕ್ತಿತ್ವ ಪ್ರಹ್ಲಾದನದ್ದು ಅನ್ನೋದನ್ನು ನಾವು ಗಮನಿಸಬಹುದು ಪ್ರಲ್ಹಾದ ಇಷ್ಟಾಗಿ ಹಿರಣ್ಯಕಶಿಪುವಿನ ಜೊತೆಯಲ್ಲಿ ಇದ್ದಾಗ ಅವನು ಸಿಟ್ಟನ್ನು ತೋರಿಸಿಕೊಂಡವನಲ್ಲ ಹಿರಣ್ಯಕಶಿಪು ಕರೆದಾಗೆಲ್ಲ ಸಾಟ್ಟಾಂಗ ನಮಸ್ಕಾರ ಮಾಡಿ ವಿಧೇಯನಾಗಿ ತಂದೆ ಮುಂದೆ ನಿಲ್ತಾ ಇದ್ದ ಎಂದೂ ಕೂಡ ಹಿರಣ್ಯ ವೈರವನ್ನು ಮಾಡಿದವನಲ್ಲ ಆದರೆ ಪರಮಾತ್ಮ ಆ ಹಿರಣ್ಯಕಶಿಪನ್ನು ಕೊಂದಾಗ ಅವನು ಯಾವ ಕೋಪವನ್ನು ಕೂಡ ಮಾಡಿಕೊಂಡಿಲ್ಲ ಅಂತಂದರೆ ಎಂತಹ ವ್ಯಕ್ತಿತ್ವ ಪ್ರಲ್ಹ್ಲಾದನತ್ತು ಎಷ್ಟು ಪರಿಪಕ್ವವಾದಂತಹ ಸ್ಥಿತಿ ಪ್ರಲ್ವಾದನದ್ದು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಸ್ವಾಮಿ ನರಸಿಂಹ ನಿನ್ನ ಈ ಅಮೋಘವಾದ ವ್ಯಾಪಾರ ದುಷ್ಟನಾದ ಹಿರಣ್ಯಕಶಿಪವನ್ನು ಕೊಂದು ಹಾಕಿರುವಂತಹ ಈ ವ್ಯಾಪಾರ ಏನಿದೆ ಇದರಿಂದ ಎಲ್ಲರೂ ಕೂಡ ನೆಮ್ಮದಿಯ ನಿಟ್ಟುಸರನ್ನು ಬಿಡ್ತಾ ಇದ್ದಾರೆ ಆನಂದವನ್ನು ಅನುಭವಿಸ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಈ ನಿನ್ನ ಅವತಾರದ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾರೆ ನಿನ್ನ ಅವತಾರದ ಮಹಿಮೆಯನ್ನು ಕೊಂಡಾಡಿ ತಮಗೆ ಬಂದ ಆಪತ್ತುಗಳನ್ನೆಲ್ಲವನ್ನೂ ಪರಿಹಾರ ಮಾಡಿಕೊಳ್ಳುತ್ತಾರೆ ಈ ಮಾತನ್ನು ಪ್ರಹ್ಲಾದ ಅವತ್ತೇ ಹೇಳಿದ್ದಾನೆ ನರಸಿಂಹ ವಿಭವಾಯ ಜನಾಹ ಸ್ಮರಂತಿ ಹೇ ನರಸಿಂಹ ಈ ನಿನ್ನ ಮಹಿಮೆಯನ್ನು ಹಿರಣ್ಯಕಶಪಿನ ಸಂಹಾರವನ್ನು ಮಾಡಿ ದುಷ್ಟಶಕ್ತಿಯನ್ನು ದಮನ ಮಾಡಿದ ಈ ನಿನ್ನ ಮಹಾಮಹಿಮೆ ಏನಿದೆ ಈ ನಿನ್ನ ಮಹಾಮಹಿಮೆಯನ್ನು ಜನರು ಯಾವತ್ತಿಗೂ ಸ್ಮರಿಸಿಕೊಳ್ಳುತ್ತಾರೆ ಯಾವುದಕ್ಕೆ ತಮ್ಮ ಆಪತ್ತು ಪರಿಹಾರ ಆಗುವುದಕ್ಕೋಸ್ಕರ ಅಂತ ಇದು ಪ್ರಹ್ಲಾದ ಹೇಳಿದಂತಹ ಮಾತು ಇವತ್ತು ಈ ಎಲ್ಲ ಕಡೆ ವ್ಯಾಪಿಸಿರುವಂತಹ ದುಷ್ಟಶಕ್ತಿ ಏನಿದೆ ಮಹಾರೋಗ ಕೊರೋನಾ ರೋಗ ಅದರಿಂದ ಉಂಟಾಗುವಂತಹ ಬೇರೆ ಬೇರೆ ರೀತಿಯಾದಂತಹ ಅನಿಷ್ಟಗಳು ಬ್ಲ್ಯಾಕ್ ಫಂಗಸ್ ಅದು ಕೂಡ ಏನು ಬಂದು ಎಲ್ಲ ಜನರಿಗೆ ತೊಂದರೆಯನ್ನು ನೀಡ್ತಾ ಇದೆ ಹೀಗೆಲ್ಲ ಸಮಸ್ಯೆಗಳೇನುಂಟಾಗಿವೆ ಈ ಸಮಸ್ಯೆಗೆ ನರಸಿಂಹನ ಚಿಂತನೆ ನರಸಿಂಹ ಸ್ಮರಣೆ ಪರಿಹಾರ ಅಂತನ್ನೋದನ್ನು ಪ್ರಹ್ಲಾದರಾಜರು ಅವತ್ತೇ ಹೇಳಿದ್ದಾರೆ ನರಸಿಂಹ ವಿಭವಾಯ ಜನಾ ಸ್ಮರಂತಿ ಅಂತ ಹೇ ನರಸಿಂಹ ಎಲ್ಲ ಆಪತ್ತು ಪರಿಹಾರ ಆಗಿ ನೆಮ್ಮದಿ ಉಂಟಾಗಬೇಕು ಅಂತಂದರೆ ನಿನ್ನ ಸ್ಮರಣೆಯನ್ನು ಮಾಡಬೇಕು ಜನರು ಹಾಗೆ ಮಾಡ್ತಾರೆ ಸಜ್ಜನರಾದವರು ನಿನ್ನ ಸ್ಮರಣೆಯನ್ನು ಮಾಡಿ ತಮ್ಮ ಆಪತ್ತುಗಳನ್ನೆಲ್ಲ ಪರಿಹರಿಸಿಕೊಳ್ತಾರೆ ಅಂತನ್ನೋದನ್ನು ರಾಜರು ಹೇಳ್ತಾ ಇದ್ದಾರೆ ನರಸಿಂಹ ಉಗ್ರವಾದ ರೂಪವನ್ನು ತೋರಿಸಿದ್ದಾನೆ ಅದನ್ನು ಶಮನಗೊಳಿಸು ಶಮನಗೊಳಿಸು ಅಂತ ಕೇಳಿಕೊಳ್ತಾ ಇದ್ದಾನೆ ಹಾಗಾದರೆ ಪ್ರಲ್ಹಾದನಿಗೆ ಭಯ ಆಗಿದೆ ಆ ರೂಪವನ್ನು ಕಂಡು ಆದ್ದರಿಂದ ಕೇಳಿಕೊಳ್ತಾ ಇದ್ದಾನೋ ಅಂತಂದರೆ ಅದಕ್ಕೆ ಪ್ರಹ್ಲಾದ ಹೇಳ್ತಾನೆ ನನಗೆ ಭಯವೇ ಇಲ್ಲ ಅಂತ ಹೇಳ್ತಾನೆ ನಾಹಂ ಬಿಭೇಮ್ಯಜಿತತೆತಿ ಭಯಾನ ಕಾಶ್ಯ ಜಿಕ್ಮಾಗ್ರ ಜಿಕ್ಮಾಗಗ್ನಿ ನೇತ್ರಭೃಕುಟಿರಭಸೋಗ್ರದಂಟ್ರಾತ್ ಆಂತ್ರಸ್ರಜಃ ಕ್ಷತಜಕೇಸರಶಂಕು ಕರ್ಣಾತ್ ನಿರಹ್ರಾದ ಭೀತ ದಿಗಿಭಾತ್ ಅರಿಭಿನ್ನ ಖಾಗ್ರಾತ್ ಎಂತಹ ಉಗ್ರವಾದಂತಹ ರೂಪವನ್ನು ತೋರಿಸ್ತಾ ಇದ್ದೀಯಾ ನೀನು ಮುಖ ಎಲ್ಲ ಕೆಂಪೆಂಪಾಗಿದೆ ಕಣ್ಣುಗಳೆಲ್ಲ ಕೆಂಪು ಕೆಂಪಾಗಿವೆ ಹುಬ್ಬು ಗಂಟು ಹಾಕಿದ್ದೀಯಾ ವಕ್ರವಾಗಿರುವ ಆ ಹುಬ್ಬುಗಳು ಅದರಲ್ಲಿ ಒಳ್ಳೆಯ ಕಣ್ಣಿನಿಂದ ಬೆಂಕಿಯ ಕಿಡಿ ಹೊರಬರುವಂತೆ ಆ ಕೆಂಗಣ್ಣನ್ನು ನೀನು ತೋರಿಸ್ತಾ ಇದ್ದೀಯಾ ಅತ್ಯಂತ ಚೂಪಾಗಿರುವಂತಹ ಭಯಾನಕವಾಗಿರುವಂತಹ ಆ ಕೋರೆ ಹಲ್ಲುಗಳು ಕೊರಳಿನಲ್ಲಿ ಹಿರಣ್ಯಕಶಪುವಿನ ಕರಳನ್ನೇ ಹಾಕಿಕೊಂಡು ಬಿಟ್ಟಿದ್ದೀಯ ಅದೇ ರೀತಿಯಲ್ಲಿ ನಿನ್ನ ಆ ಕೇಸರಗಳು ಸಿಂಹದ ಮುಖದ ಆ ಕೇಸರಗಳು ಆ ಕೇಸರಗಳೆಲ್ಲವೂ ಕೂಡ ಹಿರಣ್ಯ ಕಶಪುವಿನ ರಕ್ತ ಅದೇ ರೀತಿಯಲ್ಲಿ ಹಿರಣ್ಯಕಶಪುವಿನ ಅತ್ಯಂತ ಆತ್ಮೀಯ ಭೃತ್ಯರು ಕೆಲವರು ಯುದ್ಧಕ್ಕೆ ಅಂತ ಬಂದಾಗ ಅವರನ್ನು ಸೆದೆಬಡದಾಗ ಏನು ರಕ್ತ ಚಿಮ್ಮಿದೆ ಅದೆಲ್ಲ ಆ ನರಸಿಂಹನ ಕೇಸರಕ್ಕೆ ಅಂಟುಕೊಂಡಿದೆ ಆ ರಕ್ತವನ್ನು ನೋಡಿ ಆ ಕರಳು ಮಾಲೆಯನ್ನು ನೋಡಿ ಅದೇ ರೀತಿಯಲ್ಲಿ ಆ ಉಗುರುಗಳು ಆ ರಕ್ತದಿಂದ ಕೂಡಿರುವಂತಹ ಉದ್ದನೆಯ ಚೂಪಾದ ಆ ಉಗುರುಗಳು ಇದು ಯಾವುದನ್ನು ನೋಡಿ ನನಗೆ ಹೆದರಿಕೆಯೇ ಇಲ್ಲ ಅಂತ ಹೇಳ್ತಾನೆ ಇದನ್ನು ನೋಡಿ ಹೆದರೋರಿದ್ದಾರೆ ನನಗೆ ಮಾತ್ರ ಹೆದರಿಕೆ ಇಲ್ಲ ಅಂತ ಹೇಳ್ತಾ ಇದ್ದಾನೆ ನರಸಿಂಹನ ಆ ಧ್ವನಿ ಸಿಂಹಧ್ವನಿ ಎಂತಹ ಧ್ವನಿ ಅಂತಂದರೆ ನಿರ್ಹ್ರಾದ ಭೀತ ದಿಗಿಭಾತ್ ಅಂತ ಹೇಳ್ತಾ ಇದ್ದಾರೆ ದಿಗ್ಗಜಗಳು ಕೂಡ ಆ ಧ್ವನಿಯನ್ನು ಕೇಳಿ ಹೆದರಿ ನ ನಡಗತಾ ಇವೆ ಅಂತ ಅಂತಹ ಧ್ವನಿ ಆ ಉಗುರುಗಳು ಇಂತಹ ಉಗ್ರವಾದಂತಹ ಭಯಂಕರವಾದ ರೂಪ ಇದನ್ನು ನೋಡಿ ನನಗೇನು ಹೆದರಿಕೆ ಇಲ್ಲ ಅಂತ ಯಾಕೆ ಅಂತಂದರೆ ಇದಕ್ಕಿಂತ ಭಯಂಕರವಾದ ರೂಪವನ್ನು ನಾನು ಕಂಡುಬಿಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ಪ್ರಲ್ಹಾದ ಈ ಇದು ಅತ್ಯಂತ ಉಗ್ರವಾಗಿದೆ ಅತ್ಯಂತ ಭಯಂಕರವಾಗಿದೆ ಅಂತ ಹೇಳಿದರೆ ಇದಕ್ಕಿಂತಲೂ ಭಯಂಕರವಾದ ರೂಪವನ್ನು ನೋಡಿದ್ದೇನೆ ಆದ್ದರಿಂದಾಗಿ ಈ ರೂಪದಿಂದ ನನಗೆ ಯಾವ ಭಯವೂ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಪ್ರಹ್ಲಾದ ಇದಕ್ಕಿಂತ ಭಯಂಕರವಾದ ರೂಪ ಯಾವುದು ನರಸಿಂಹನ ಆ ಉಗ್ರವಾಗಿರೋ ರೂಪಕ್ಕಿಂತಲೂ ಭಯಂಕರವಾದ ರೂಪ ಯಾವುದು ಅಂತಂದರೆ ತ್ರಸ್ತೋಸ್ಮ್ಯಹಂ ಕೃಪಣ ವತ್ಸಲ ದುಸ್ಸಹೋಗ್ರ ಸಂಸಾರ ಚಕ್ರ ಕದನಾತ್ ಕೃಶತಾಂ ಪ್ರಣೀತ ಬದ್ಧಸ್ವಕರ್ಮಭಿರುಷತ್ವಮತಿಂಘ್ರಿಮೂಲಂ ಭೀತಾಪವರ್ಗಮರಣಂ ಸಮ ನನಗೆ ಇದಕ್ಕಿಂತ ಉಗ್ರರೂಪ ಕಂಡಿದೆ ಅದರಿಂದ ಹೆದರಿದ್ದೇನೆ ಯಾವುದದು ಅಂತಂದರೆ ಸಂಸಾರ ಚಕ್ರ ಕದನಾತ್ ಈ ಸಂಸಾರ ಏನಿದೆ ಈ ಸಂಸಾರದಲ್ಲಿರುವಂತಹ ಜಗಳ ಎಷ್ಟು ವಿಚಿತ್ರ ಅಂತಂದರೆ ಅಣ್ಣ ತಮ್ಮಂದರು ಜಗಳಾಡ್ತಾರೆ ಗಂಡ ಹೆಂಡತಿಯರು ಜಗಳಾಡ್ತಾರೆ ತಂದೆ ಮಕ್ಕಳು ಜಗಳಾಡ್ತಾರೆ ಏನೋ ಒಂದು ಸಂಪತ್ತಿಗೆ ಹಣಕ್ಕಾಗಿಯೋ ಭೂಮಿಗಾಗಿಯೋ ಹೆಣ್ಣಿಗಾಗಿಯೋ ಇಂತಹ ಸಣ್ಣ ಸಣ್ಣ ವಸ್ತುಗಳಿಗೆ ಎಂತಹ ಜಗಳಗಳು ಆತ್ಮೀಯರಲ್ಲಿ ಜಗಳ ಇನ್ನೊಬ್ಬರಲ್ಲಿ ಜಗಳ ಹೀಗೆ ಈ ಜಗಳನ್ನೆಲ್ಲ ನೋಡಿ ಸಂಸಾರದಲ್ಲಿ ನಡೀತಾ ಇರುವಂತಹ ಈ ಜಗಳಗಳು ಇದನ್ನು ನೋಡಿ ನಾನು ಬಡವಾಗಿ ಬಿಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ಭಯವಾಗಿ ಬಿಟ್ಟಿದೆ ನನಗೆ ಭಯ ಆಗಿ ನಾನು ಬಡವಾಗಿ ಬಿಟ್ಟಿದ್ದೇನೆ ಅಂತ ಪ್ರಹ್ಲಾದ ಹೇಳ್ತಾ ಇದ್ದಾನೆ ಸಂಸಾರದಲ್ಲಿ ಪ್ರತಿಯೊಬ್ಬರೂ ಕೂಡ ಬದ್ಧರಾಗಿದ್ದಾರೆ ಅವರವರ ಕರ್ಮಗಳಿಂದ ಅದರ ಕಟ್ಟಿಗೆ ಒಳಗಾಗಿದ್ದಾರೆ ಎಲ್ಲರೂ ದುಃಖಗಳನ್ನು ಅನುಭವಿಸ್ತಾ ಇದ್ದಾರೆ ಇದಕ್ಕೆಲ್ಲದಕ್ಕೂ ಪರಿಹಾರ ಅಂತಂದರೆ ಒಂದೇ ನಿನ್ನ ಪಾದ ನಿನ್ನ ಪಾದ ಇದೆಲ್ಲದಕ್ಕೂ ಪರಿಹಾರವಾಗಿದೆ ಭೀತಾಪವರ್ಗಂ ಸಂಸಾರದ ಭಯಗೊಂಡವರಿಗೆ ಮೋಕ್ಷವನ್ನು ಕರುಣಿಸುವಂತಹ ನಿನ್ನ ಪಾದ ಏನಿದೆ ಆ ಪಾದವನ್ನು ಹಿಡಿದರೆ ಸಾಕು ಇದು ಭಯಂಕರವಾಗಿದೆ ಅಂತ ಎಲ್ಲ ದೂರ ಸರಿದರೆ ನಾನು ಮಾತ್ರ ಸಂಸಾರ ಭಯಂಕರವಾಗಿದೆ ಬರ್ತಾ ಇದ್ದೇನೆ ನರಸಿಂಹ ಭಯಂಕರವಾಗಿದ್ದಾನೆ ಅಂತ ಹೇಳಿ ನರಸಿಂಹನಿಂದ ದೂರ ಸರಿದು ಸಂಸಾರದ ಕಡೆಗೆ ಉಳಿದವರು ಇದ್ದಾರೆ ಬಾಲಕ ಪ್ರಲ್ಹಾದ ಮಾತ್ರ ಸಂಸಾರ ಭಯಂಕರವಾಗಿದೆ ಅಂತ ಹೇಳಿ ಸಂಸಾರದಿಂದ ಭಗವಂತನ ಕಡೆಗೆ ಬರ್ತಾ ಇದ್ದಾನೆ ನೋಡೋದಕ್ಕೆ ನರಸಿಂಹ ಉಗ್ರವಾಗಿ ಕಾಣಿಸ್ತಾ ಇದೆ ಆದರೆ ನರಸಿಂಹ ವಾಸ್ತವವಾಗಿ ಉಗ್ರ ಅಲ್ಲ ಸಂಸಾರ ನೋಡೋದಕ್ಕೆ ಉಗ್ರವಾಗಿ ಕಾಣಿಸ್ತಾ ಇಲ್ಲ ಆದರೆ ವಾಸ್ತವ್ಯ ವಾಸ್ತವವಾಗಿ ಅದು ಉಗ್ರ ಕೆಲವೊಮ್ಮೆ ಹಾಗಿರುತ್ತದೆ ನೋಡೋದಕ್ಕೆ ಹಣ್ಣು ಕೆಲವು ಹಣ್ಣುಗಳು ನೋಡೋದಕ್ಕೆ ಚೆನ್ನಾಗಿರಲ್ಲ ಮೇಲೆ ನೋಡಿದರೆ ಎಲ್ಲೋ ಕಪ್ಪು ಮತ್ತೊಂದು ಆಗಿರುತ್ತದೆ ಆದರೆ ಒಳಗೆ ಹಣ್ಣು ಚೆನ್ನಾಗಿರುತ್ತದೆ ಕೆಲವು ಹಣ್ಣುಗಳು ಮೇಲ್ನೋಟಕ್ಕೆ ಚೆನ್ನಾಗಿರುತ್ತವೆ ಒಳಗೆಲ್ಲ ಕೊಳತು ಹೋಗಿರುತ್ತವೆ ಹಾಗೆಯೇ ಪರಮಾತ್ಮ ವಾಸ್ತವವಾಗಿ ನೋಡೋದಕ್ಕೆ ಉಗ್ರ ಅಂತ ಅನ್ನಿಸ್ತಾ ಇದ್ದಾನೆ ಆದರೆ ವಾಸ್ತವವಾಗಿ ಅವನು ಉಗ್ರ ಅಲ್ಲ ಅವನೇ ಭೀತಾಪವರ್ಗಂ ಅಪವರ್ಗಂ ಭಯಗೊಂಡವರಿಗೆ ಮೋಕ್ಷವನ್ನು ಕರುಣಿಸಿ ಆನಂದವನ್ನು ನೀಡುವಂತಹ ಶಾಂತಮೂರ್ತಿ ಪರಮಾತ್ಮ ಸಂಸಾರ ನೋಡೋದಕ್ಕೆ ಅದು ಜೇನನ್ನು ನೀಡುತ್ತಾ ಇದೆ ಸುಖಗಳನ್ನು ನೀಡುತ್ತಾ ಇದೆ ಅಂತ ಅನಿಸುತ್ತೆ ಹೋದರೆ ಅಲ್ಲಿ ಜೇನು ನೊಣ ಕಚ್ಚಿ ನಾವು ದುಃಖವನ್ನೇ ಅನುಭವಿಸಬೇಕು ಹೀಗಾಗಿ ಸಂಸಾರ ವಾಸ್ತವವಾಗಿ ದುಃಖ ದೇವರು ದುಃಖ ಪರಿಹಾರಕ ದೇವರು ಉಗ್ರ ಅಲ್ಲ ದೇವರು ಭಯಂಕರ ಅಲ್ಲ ಸಂಸಾರ ಭಯಂಕರ ನಮಗೆ ಅದರಲ್ಲಿಯೂ ಕೂಡ ಭ್ರಾಂತಿ ಇದೆ ಹೀಗಾಗಿ ಆ ಪ್ರಹ್ಲಾದ ಹೇಳ್ತಾ ಇದ್ದಾನೆ ಯಸ್ಮತ್ ಪ್ರಿಯ ಪ್ರಿಯ ವಿಯ ಸುಯೋಗ ಜನ್ಮ ಶೋಕಾಗ್ನಿನ ಸಕಲಯೋ ನಿಷು ದಹ್ಯಮನಃ ತದಪಿ ದುಃಖಮತಿಯಹಂ ಭೂಮನ್ ವದಮೇ ತವದಾಸ್ಯ ಯೋಗಂ ಈ ಸಂಸಾರ ಹೇಗಿದೆ ಈ ಸಂಸಾರದಲ್ಲಿ ಯಾವ ವ್ಯಕ್ತಿ ಯಾವುದನ್ನು ಬಯಸ್ತಾ ಇದ್ದಾನೆ ಇದು ನನಗೆ ಬೇಕು ಅಂತ ಬಯಸ್ತಾನೆ ಅದು ಸಿಗೋದೇ ಇಲ್ಲ ಪ್ರಿಯ ವಿಯೋಗ ಬೇಕು ಅಂತ ಯಾವುದನ್ನು ಬಯಸ್ತಾನೆ ಯಾವುದು ಬಹಳ ಇಷ್ಟ ಅಂತ ಆಗಿರುತ್ತವನಿಗೆ ಇದು ನನಗೆ ಬೇಕು ಅಂತ ಬಯಸಿರ್ತಾನೆ ಅದ ಆ ವಸ್ತು ಅವನಿಂದ ದೂರ ಹೊರಟು ಹೋಗಿಬಿಡುತ್ತೆ ಯಾವುದು ಬೇಡ ಅಂತ ಅಂದ್ಕೊಂಡಿರ್ತಾನೆ ಅಪ್ರಿಯವಾಗಿರುವಂಥದ್ದು ಬೇಡ ಅಂತ ಅವನಿಗೆ ಅನಿಸಿರುತ್ತೆ ಅಂತಹ ವಸ್ತು ಅವನಿಗೆ ಸಿಗತ್ತೆ ಇದು ಪ್ರತಿಯೊಬ್ಬ ವ್ಯಕ್ತಿಗೂ ಅನುಭವಕ್ಕೆ ಬಂದಿರುವಂತಹ ವಿಷಯ ಸಂಸಾರದಲ್ಲಿ ಯಾರಿಗಿಂತಹ ಅನುಭವ ಆಗಿಲ್ಲ ಯಾವುದನ್ನು ಬಯಸ್ತಾನೆ ಅದು ದೂರ ಹೋಗುತ್ತೆ ಒಬ್ಬ ತರುಣ ಒಂದು ಹುಡುಗಿಯನ್ನು ಬಯಸ್ತಾನೆ ಇಂಥವಳು ನನಗೆ ಬೇಕು ಅಂತ ಆ ಹುಡುಗಿಯವನಿಗೆ ಸಿಗೋದೇ ಇಲ್ಲ ಯಾರು ಬೇಡ ಅಂತ ಅಂದ್ಕೊಂಡಿರ್ತಾನೆ ಅಂಥವಳು ಇವನಿಗೆ ಬರ್ತಾಳೆ ಹಾಗೆ ಹೆಣ್ಣಿಗೂ ಕೂಡ ಅದೇ ರೀತಿಯಲ್ಲಿ ಗಂಡು ಮಗು ಬೇಕು ಅಂತ ಬಯಸಿರ್ತಾನೆ ಗಂಡು ಮಗು ಹುಟ್ಟೋದಿಲ್ಲ ಹೆಣ್ಣು ಮಗು ಹುಟ್ಟತ್ತು ಹೆಣ್ಣು ಮಗು ಬೇಕು ಅಂತ ಬಯಸಿರ್ತಾನೆ ಗಂಡು ಮಗು ಹುಟ್ಟತ್ತು ಮಕ್ಕಳೇ ಬೇಡ ಅಂತ ಬಯಸಿರ್ತಾನೆ ಮಕ್ಕಳಾಗ್ತವೆ ಒಬ್ಬನು ಮಕ್ಕಳಾಗಬೇಕು ಅಂತ ಪ್ರಯತ್ನ ಇರ್ತಾನೆ ಮಕ್ಕಳಾಗೋದೇ ಇಲ್ಲ ಸಂಸಾರದಲ್ಲಿ ಯಾವುದನ್ನು ಬೇಕು ಅಂತ ಒಬ್ಬ ವ್ಯಕ್ತಿ ಬಯಸ್ತಾನೋ ಸಿಗೋದಿಲ್ಲ ಯಾವುದು ಬೇಡ 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 ಅಂತ ಅದರಿಂದ ದೂರ ಇರ್ತಾನೋ ಅದು ಅವನಿಗೆ ಹತ್ತಿರವೇ ಬರ್ತಾ ಇರ್ತದೆ ಬೇಡ ಅಂತಂದದಷ್ಟು ಅದು ಅವನ ಹತ್ತಿರ ಇರ್ತದೆ ಹೀಗಾಗಿ ಬೇಕಾದದ್ದು ದೂರ ಹೋಗುತ್ತೆ ಬೇಡದ್ದು ಬರ್ತದೆ ಪ್ರತಿಯೊಂದು ಸಂದರ್ಭದಲ್ಲೂ ದುಃಖವೇ ಶೋಕಾಗ್ನಿನ ಅಂತ ದುಃಖವನ್ನೇ ಅನುಭವಿಸ್ತಾ ಇದ್ದಾನೆ ಬೇಡಾದ್ದು ಬಂದರೂ ದುಃಖ ಬೇಕಾದ್ದು ದೂರ ಸರಿದರೂ ಅದರಿಂದಲೂ ದುಃಖ ಹೀಗೆ ಪ್ರತಿಯೊಂದರಿಂದಲೂ ದುಃಖ ಅನುಭವಿಸ್ತಾ ಇದ್ದಾನೆ ಈ ದುಃಖವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಉಪಾಯವನ್ನು ಹುಡುಕ್ತಾನೆ ಏನೋ ಒಂದು ಉಪಾಯವನ್ನು ಹುಡುಕ್ತಾ ಇದ್ದಾನೆ ಮಗಳನ್ನು ಬೆಳೆಸಿದ್ದಾನೆ ಇಪ್ಪತ್ತು ವರ್ಷ ಪ್ರೀತಿಯಿಂದ ಮಗಳನ್ನು ಬೆಳೆಸಿದ್ದಾನೆ ಬೆಳೆಸಿ ಅವಳನ್ನು ಗಂಡನ ಮನೆ ಕಳಿಸಬೇಕು ಪ್ರಿಯ ವಿಯೋಗ ಆಯಿತು ತನ್ನ ಮಗಳನ್ನು ಮುದ್ದಿನ ಮಗಳನ್ನು ಅಳಿಯನ ಮನೆಗೆ ಕಳಿಸ್ತಾ ಇದ್ದಾನೆ ಕಳಿಸಿದ ದುಃಖ ಆಯಿತು ದುಃಖ ಪರಿಹಾರ ಆಗಬೇಕು ಅಂತನೋದಕ್ಕೆ ಇನ್ಯಾ ಉಪಾಯವನ್ನು ಹುಡುಕ್ತಾ ಇದ್ದಾನೆ ಏನು ಮಾಡ್ತಾನೆ ತಾನೇ ಒಂದು ನಾಲ್ಕು ದಿವಸ ಅಳಿಯನ ಮನೆಗೆ ಹೋಗಿ ಮಗಳ ಜೊತೆ ಇದ್ದು ಬರೋಣ ಅಂತ ಬಯಸ್ತಾನೆ ಇಲ್ಲ ಮಗಳನ್ನು ನಾಲ್ಕು ದಿವಸ ತನ್ನ ಮನೆಗೆ ಕರೆದುಕೊಂಡ್ಬರಬೇಕು ಅಂತ ಬಯಸ್ತಾನೆ ಆದರೆ ಅಲ್ಲೂ ಏನೋ ತೊಂದರೆ ಅಳಿಯನ ಮನೆಗೆ ಹೋದರೆ ಅಲ್ಲಿ ಇವನಿಗೆ ಯಾವುದೋ ರೀತಿಯ ತೊಂದರೆಗಳಾಗ್ತವೆ ಮಗಳನ್ನು ಕರೆದುಕೊಂಡು ಬಂದರೆ ಅಲ್ಲಿ ಆ ಮಗಳಲ್ಲೂ ಅಳಿಯರಲ್ಲಿಯೂ ಏನೋ ಒಂದು ಸಣ್ಣ ಪುಟ್ಟ ಜಗಳಗಳು ಉಂಟಾಗಿ ಅದರಲ್ಲಿ ಯಾವುದೋ ರೀತಿಯ ತೊಂದರೆಗಳು ಉಂಟಾಗ್ತವೆ ಹೀಗೆ ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಸಂಸಾರದಲ್ಲಿ ಪ್ರತಿಯೊಂದು ಅವಸ್ಥೆಯಲ್ಲಿ ಬಾಲ್ಯದಿಂದ ಹಿಡಿದು ವಾರ್ಧಕ್ಯದ ತನಕ ಸಾಯುವ ತನಕ ಪ್ರತಿಯೊಂದು ಸಂದರ್ಭದಲ್ಲಿ ಸಣ್ಣ ಮಗು ಸಣ್ಣ ಮಗು ಯಾವುದನ್ನೋ ತಿನ್ನಬೇಕು ಅಂತ ಬಯಸತ್ತೆ ತಾಯಿ ಏನು ಮಾಡ್ತಾಳೆ ಅದನ್ನು ತಿನ್ನಲಿಕ್ಕೆ ಕೊಡೋದಿಲ್ಲ ಕುರುಕುಲು ತಿಂಡಿಗಳು ಬಹಳ ಇಷ್ಟ ಆಗಿರುತ್ತವೆ ಮಗುವಿಗೆ ಚಕ್ಕುಲಿ ಚಿಪ್ಸು ಇಂತಹ ಪದಾರ್ಥಗಳು ಬಹಳ ಇಷ್ಟ ಆಗಿರುತ್ತವೆ ಅದು ತಿಂದರೆ ಕಫ ಆಗುತ್ತೆ ತೊಂದರೆ ಆಗ್ತದೆ ಮಗುವಿಗೆ ಕೆಂ ಬರ್ತದೆ ಅಂತನೋ ದೃಷ್ಟಿಯಿಂದ ತಾಯಿ ಏನು ಮಾಡ್ತಾಳೆ ಅದು ಬೇಡ ಅಂತ ಹೇಳ್ತಾಳೆ ತಾಯಿ ಬೇರೆ ಪದಾರ್ಥವನ್ನು ಕೊಡ್ತಾಳೆ ಕಹಿಯಾದ ಔಷಧಿಯನ್ನು ಕೊಡ್ತಾಳೆ ಅದು ಮಗುವಿಗೆ ಬೇಡ ಆಗಿರತ್ತ ಹೀಗೆ ಮಗುವಿನಿಂದ ಹಿಡಿದು ಬಾಲ್ಯಾವಸ್ಥೆಯಿಂದ ಹಿಡಿದು ಸಾಯುವ ತನಕವೂ ಕೂಡ ಬೇಕಾದದ್ದು ದೂರ ಸರಿತದೆ ಬೇಡಾದದ್ದು ಹತ್ತಿರ ಬರುತ್ತದೆ ಹೀಗೆ ಸಂಸಾರದ ಪೂರ್ತಿಯಾಗಿ ದುಃಖವನ್ನೇ ಅನುಭವಿಸ್ತಾ ಇದ್ದಾರೆ ದುಃಖ ಪರಿಹಾರ ಆಗಬೇಕು ಅಂತ ಯಾವುದನ್ನು ಬಯಸ್ತಾನೆ ಯಾವುದೋ ಉಪಾಯದ ಕಡೆಗೆ ಹೋಗ್ತಾನೆ ಆ ಉಪಾಯವು ಕೂಡ ಮತ್ತಷ್ಟು ದುಃಖವನ್ನೇ ತಂದು ಕೊಡ್ತಾ ಈ ರೀತಿಯಲ್ಲಿ ಸಂಸಾರ ದುಃಖ ಪರಿಹಾರಕವಾಗಿ ಕಂಡಿಲ್ಲ ದುಃಖವನ್ನೇ ಇದೆ ಆದ್ದರಿಂದ ದುಃಖ ಪರಿಹಾರಕ್ಕೆ ಹೋದರೆ ಮತ್ತಷ್ಟು ದುಃಖ ಸಿಗುತ್ತೆ ಆ ದುಃಖ ಪರಿಹಾರಕ್ಕೆ ಹೋದರೆ ಮತ್ತಷ್ಟು ದುಃಖ ಹೀಗೆ ಅದರಲ್ಲೇ ತಿರುಗುತ್ತಾ ಇದ್ದಾನೆ ದುಃಖ ದುಃಖ ದುಃಖಗಳನ್ನು ಅನುಭವಿಸ್ತಾ ಇರ್ತಾನೆ ಜೀವ ಅಂತ ಹೇಳ್ತಾ ಪ್ರಹ್ಲಾದ ಹೇಳ್ತಾನೆ ಇದನ್ನೆಲ್ಲ ಅನುಭವಿಸಿ ಸ್ವಾಮಿ ಇಂತಹ ಸಂಸಾರ ಬೇಡ ನಿನ್ನ ಪಾದದ ಸೇವೆ ಇದೊಂದೇ ಸಾಕು ಅದರಿಂದ ನಾವು ಈ ಸಂಸಾರದಿಂದ ಬಿಡುಗಡೆಯನ್ನು ಹೊಂದಬಹುದು ಅಂತನ್ನುವ ಭಾವನೆ ನನ್ನದು ಆದ್ದರಿಂದ ವದಮೇ ತವ ದಾಸ್ಯಯೋಗಂ ನಿನ್ನ ಪಾದ ದಾಸ್ಯವನ್ನು ಕೊಟ್ಟು ಬಿಡು ಸಾಕು ಇನ್ಯಾವುದೂ ಕೂಡ ನನಗೆ ಬೇಡ ಅಂತ ಹೇಳ್ತಾ ಇದ್ದಾನೆ ಸೋಹಂ ಪ್ರಿಯಸ್ಯ ಸುಹೃದ ಪರದೇವತಾಯ ಲೀಲಾಕಾಸ್ತನ ಸಿಂಹ ವಿರಿಂಚ ಗೀತಾ ಅಂಜಸ್ತರಾಮಗಣನ್ ಗುಣವಿಪ್ರಮುಕ್ತ ದುರ್ಗಾಣಿತೇ ಪದಯುಗಾಲ ಹಂಸಸಂಗ ಸ್ವಾಮಿ ನಿನ್ನ ಪಾದದ ದಾಸ್ಯವನ್ನು ನನಗೆ ನೀಡು ಏನು ಮಾಡ್ತಿ ಪ್ರಹ್ಲಾದ ನೀನು ಏನಿಲ್ಲ ನಿರಂತರವಾಗಿ ನಿನ್ನ ಮಹಾಮಹಿಮೆಗಳನ್ನು ಕೊಂಡಾಡ್ತಾ ಇರ್ತೇನೆ ಅಷ್ಟೇ ಸಾಕು ನಿರಂತರವಾಗಿ ನಿನ್ನ ಅನೇಕ ಅವತಾರಗಳ ಲೀಲೆಗಳನ್ನು ನಿನ್ನ ಜಗತ್ತಿನ ವ್ಯಾಪಾರದ ಮಹಿಮೆಗಳನ್ನು ಜಗತ್ತಿನ ಸೃಷ್ಟಿಯನ್ನು ಹೇಗೆ ಮಾಡ್ತೀಯಾ ಲಯವನ್ನು ಹೇಗೆ ಮಾಡ್ತೀಯಾ ಸ್ಥಿತಿಯನ್ನು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದೀಯಾ ಬ್ರಹ್ಮಾಂಡದ ಒಳಗೆ ಹೇಗಿದ್ದೀಯಾ ಹೊರಗೆ ಹೇಗಿದ್ದೀಯಾ ಹೀಗೆ ನಿನ್ನ ಅನೇಕ ಅವತಾರ ಲೀಲೆಗಳನ್ನು ಮೂಲರೂಪದ ಮಹಿಮೆಗಳನ್ನು ಎಲ್ಲ ಮಹಿಮೆಗಳನ್ನು ನಾನು ಹೇಳ್ತಾ ಇರ್ತೇನೆ ಬ್ರಹ್ಮಾದಿ ದೇವತೆಗಳು ಅದನ್ನು ಕೊಂಡಾಡಿ ಆನಂದವನ್ನು ಅನುಭವಿಸ್ತಾ ಇದ್ದಾರೆ ಅಂತಹ ಬ್ರಹ್ಮಾದಿ ಸ್ತುತ್ಯವಾದ ನಿನ್ನ ಮಹಿಮೆಯನ್ನು ನಾನೂ ಕೂಡ ಕೊಂಡಾಡಿ ಆನಂದವನ್ನು ಅನುಭವಿಸ್ತೇನೆ ಅಷ್ಟು ಹೇಳ್ತಾ ಇದ್ದರೆ ಸಾಕು ನಾನು ಈ ಸಂಸಾರದಿಂದ ಮುಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗಿದೆ ಅಂಜಸ್ತರಾಮಿ ನಿನ್ನ ಮಹಿಮೆಯನ್ನು ಕೊಂಡಾಡಿದರೆ ನಿನ್ನ ಮಹಾಮಹಿಮೆಯನ್ನು ನಿರಂತರವಾಗಿ ಭಕ್ತಿಯಿಂದ ಕೊಂಡಾಡ್ತಾ ಇದ್ದರೆ ಆಗ ಸಂಸಾರದಲ್ಲಿ ಈ ರಜಸ್ಸು ತಮಸ್ಸು ಈ ಗುಣಗಳಿಂದ ಆಗುವಂತಹ ಈ ಬಾಧೆಗಳು ಅದೆಲ್ಲವೂ ಕೂಡ ದೂರ ಹೋಗ್ತವೆ ಏನು ಈ ಕಷ್ಟಗಳನ್ನು ನಾನು ಹೇಳಿದೆ ಆತ್ಮೀಯರ ವಿಯೋಗ ಅದೇ ರೀತಿಯಲ್ಲಿ ಬೇಡಾದವರ ಅನಿವಾರ್ಯ ಸಂಪರ್ಕಗಳು ಇಂತಹ ಕಷ್ಟಗಳು ಇದೆಲ್ಲ ಏನು ಬರ್ತಾ ಇವೆ ಇದೆಲ್ಲ ದುಃಖಗಳು ತನ್ನಿಂದ ತಾನೇ ಹೋಗುತ್ತೆ ಯಾಕೆ ಅಂತಂದರೆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇದ್ದರೆ ಪರಮಾತ್ಮ ಎಲ್ಲ ದುಃಖಗಳನ್ನು ಪರಿಹಾರ ಮಾಡುವಂಥವನು ಅದೇ ರೀತಿಯಲ್ಲಿ ಪರಮಾತ್ಮ ನಮಗೆ ಬೇಕಾದವ ಅಂತಾದರೆ ಆವಾಗ ನಮಗೆ ಬೇಡವಾದದ್ದು ಸಹಜವಾಗಿಯೇ ದೂರ ಹೋಗುತ್ತೆ ಬೇಕಾದದ್ದು ತನ್ನಿಂದ ತಾನೇ ನಮ್ಮ ಹತ್ತಿರ ಬರುತ್ತಾ ಇದೆ ಆದ್ದರಿಂದ ಅದಕ್ಕಾಗಿ ನಾನು ಯಾವ ಪ್ರಯಾಸವನ್ನು ಮಾಡೋದಿಲ್ಲ ನನ್ನ ಪ್ರಯತ್ನ ಏನಿದ್ದರೂ ಅದು ಒಂದೇ ಅದು ನಿನ್ನ ಮಹಿಮೆಯ ವರ್ಣನೆ ನಿನ್ನ ಪಾದಮಹಿಮೆಯ ಚಿಂತನೆಯಲ್ಲೇ ನನ್ನ ಪ್ರಯತ್ನ ಹೊರತಾಗಿ ಇನ್ಯಾವುದೂ ಕೂಡ ಇಲ್ಲ ಒಂದು ಸುಂದರವಾದ ಮಾತನ್ನು ಪ್ರಹ್ಲಾದ ಹೇಳ್ತಾನೆ ಬಾಲಸ್ಯ ಚೇಹ ಶರಣಂ ಪಿತರೋ ನೃಸಿಂಹ ಆರ್ತಸ್ಯ ಚಾಗದ ಮುದನ್ವತಿ ಮಜ್ಜತೋ ನೋಃ ತಪ್ತಸ್ಯ ತರ್ಪಣವಿಧಿ ಯದಿಹಂಜಸ್ರೇಷ್ಠ ತದ್ವತ್ ಪ್ರಭೋ ತನುಭತಾಂ ಮಕ್ಕಳಿಗೆ ಸಣ್ಣ ಮಕ್ಕಳು ಆ ಮಕ್ಕಳಿಗೆ ತಂದೆ ತಾಯಿ ಸಿಕ್ಕರೆ ಸಾಕು ತಂದೆ ತಾಯಿ ಶರಣು ತಂದೆ ತಾಯಿ ಸಿಕ್ಕರೆ ಸಾಕು ಇನ್ನೇನು ಕೂಡ ಬೇಕಾಗಿಲ್ಲ ಇನ್ನು ಯಾರು ರೋಗದಿಂದ ಬಳಲ್ತಾ ಇದ್ದಾನೆ ಅವನಿಗೆ ಬೇಕಾದದ್ದೇನು ಅಂತಂದರೆ ಔಷಧಿ ಬೇಕು ಯಾರು ನೀರಿನಲ್ಲಿ ಮುಳುಗುತ್ತಾ ಇದ್ದಾನೆ ನದಿಯಲ್ಲೋ ಸಮುದ್ರದಲ್ಲೋ ಮುಳುಗುತ್ತಾ ಇದ್ದಾನೆ ಅವನಿಗೆ ಬೇಕಾದದ್ದು ನಾವೇ ಯಾರು ಬಿಸಿಲಿನ ಬೇಗೆಯಲ್ಲಿ ಬೆಂದಿದ್ದಾನೋ ಅವನಿಗೇನು ಬೇಕು ನೀರು ಬೇಕು ನೀರನ್ನು ಪಾನ ಮಾಡಿದರೆ ಅವನ ಆ ಬಾಯಾರಿಕೆ ಬಳಲಿಕೆ ಅದೆಲ್ಲವೂ ದೂರ ಆಗುತ್ತೆ ಅದು ಹೇಗೆ ಅವರಿಗೆ ಬೇಕೋ ಅದು ಅಪೇಕ್ಷಿತವೋ ಹಾಗೆ ನಿನ್ನ ಭಕ್ತರಾದವರಿಗೆ ನಿನ್ನ ಪಾದ ಬೇಕಷ್ಟೆ ನಿನ್ನ ಪಾದದ ಹೊರತಾಗಿ ನೀನು ಕೂಡ ಬೇಕಾಗಿಲ್ಲ ಮಕ್ಕಳು ಆಟ ಆಡ್ತಾ ಇರ್ತಾರೆ ಅವರಿಗೆ ಏನೋ ಪದಾರ್ಥಗಳು ಅದು ಬೇಕು ಇದು ಬೇಕು ಇದು ಬೇಕು ಅಂತ ಕೇಳ್ತಾ ಇರ್ತಾರೆ ಸರಿ ಸ್ವಲ್ಪ ಹೊತ್ತು ತಾಯಿ ದೂರ ಆಗಿದ್ದಾಳೆ ತಾಯಿ ದೂರ ಆದಮೇಲೆ ಆ ಮಗು ಇದೆ ಆತ್ಮೀಯರು ಬಂದು ಹೇಳ್ತಾರೆ ನೋಡಪ್ಪ ನೀನು ಅಳ್ತಾ ಇದೆಯಲ್ಲ ನಿನಗೆ ನಾನು ಆಟಿಗೆಯನ್ನು ಕೊಡ್ತೇನೆ ಚೆಂಡನ್ನು ಕೊಡ್ತೇನೆ ಅಥವಾ ಬುಗುರಿಯನ್ನು ಕೊಡ್ತೇನೆ ಅಥವಾ ಮೊಬೈಲನ್ನು ಕೊಡ್ತೇನೆ ಅಂತ ಹೇಳಿದರೆ ಅಲ್ಲಿಯ ತನಕ ಅದು ಬೇಕು ಇದು ಬೇಕು ಅಂತ ಹಠ ಮಾಡ್ತಾ ಇದ್ದ ಮಗು ಆವಾಗ ಅದು ಬೇಡ ಇದು ಬೇಡ ಅಂತ ಎಲ್ಲ ಬಿಸಾಡಿಬಿಡ್ತದೆ ಏನು ಬೇಕು ನಿನಗೆ ಅಂತ ಕೇಳಿದರೆ ಅಮ್ಮ ಬೇಕು ಅಂತ ಅಮ್ಮನ ಹೊರತಾಗಿ ನೀನು ಕೂಡ ಬೇಕಾಗಿಲ್ಲ ಅಂತ ಹಾಗೇ ನಿನ್ನ ಭಕ್ತರಾದವರಿಗೆ ನಿನ್ನ ಪಾದದ ಹೊರತಾಗಿ ನೀನೂ ಕೂಡ ಬೇಕಾಗಿಲ್ಲ ಹಾಗೆ ನಾನು ಬಯಸೋದಷ್ಟೇ ನಿನ್ನನ್ನು ಮಾತ್ರ ನಿನ್ನ ಪಾದದ ಸ್ಮರಣೆ ನಿರಂತರವಾಗಿ ನಿನ್ನ ಮಹಾಮಹಿಮೆಯ ಚಿಂತನೆಯ ಹೊರತಾಗಿ ನನ್ ನಾನು ಯಾವುದನ್ನೂ ಕೂಡ ಬಯಸೋದಿಲ್ಲ ಅಂತನ್ನೋ ಮಾತನ್ನು ಪ್ರಹ್ಲಾದ ಹೇಳ್ತಾ ಇದ್ದಾನೆ ಯಸ್ಮಿನ್ ಯಸ್ಥೋ ಯಸ್ಯ ಯಸ್ಮೈ ಯಥಾ ಪರೋ ವಾ ಭಾವಂಕರೋತಿ ವಿಕರೋತಿ ಪೃಥಕ್ಸ್ವಾವ ಭವತ ಸ್ವರೂಪಂ ಭಗವಂತನ ಭಕ್ತರಾದವರಿಗೆ ಎಲ್ಲ ಕಡೆ ದೇವರೇ ಕಾಣಿಸ್ತಾನೆ ಅಂತ ಒಂದು ಮಾತನ್ನು ಹೇಳ್ತಾನೆ ಪ್ರಲ್ಹಾದ ಎಲ್ಲ ಕಡೆ ನಿನ್ನ ಸ್ವರೂಪವೇ ಕಾಣಿಸ್ತಾ ಇದೆ ಎಲ್ಲ ಕಡೆ ನಿನ್ನ ಸ್ವರೂಪವೇ ಇದೆ ಅಂತ ಹೇಳ್ತಾ ಇದ್ದಾನೆ ಯಾವುದರಲ್ಲಿ ಯಾವ ಬ್ರಹ್ಮಾಂಡದಲ್ಲಿ ಈ ಜಗತ್ತಿನ ಸೃಷ್ಟಿಯಾಗಿದೆ ಆ ಬ್ರಹ್ಮಾಂಡದಲ್ಲಿ ನೀನಿದ್ದೀಯ ಯಾವ ಪದ್ಮದಿಂದ ಯಾವ ಕಮಲ ಹದಿನಾಲ್ಕು ದಳದ ಕಮಲ ಅರಳಿ ಈ ಬ್ರಹ್ಮಾಂಡ ಆಗಿದೆ ಆ ಕಮಲದಲ್ಲಿಯೂ ಕೂಡ ನೀನಿದ್ದೀಯಾ ಈ ಜಗತ್ತಿನಲ್ಲಿ ವ್ಯಾಪಾರ ನಡೀಬೇಕು ಅಂತಾದರೆ ಪ್ರತಿಯೊಬ್ಬರ ಪುಣ್ಯ ಪಾಪಗಳು ಅವರ ಜನ್ಮಾಂತರದ ಕರ್ಮಗಳು ಅದೆಲ್ಲವೂ ಕೂಡ ಕಾರಣ ಆಗತ್ತೆ ಅದರಲ್ಲಿಯೂ ಕೂಡ ನೀನಿದ್ದೀಯ ಇದೆಲ್ಲವೂ ಕೂಡ ಹೋಗಿ ನಿನಗೇ ಸೇರಬೇಕು ಅದೇ ರೀತಿಯಲ್ಲಿ ಒಬ್ಬ ಮಡಿಕೆ ಮಾಡುವ ಅಥವಾ ಒಬ್ಬ ಬಂಗಾರದ ವಸ್ತುಗಳನ್ನು ಮಾಡುವಂಥವನು ಬಳೆ ಉಂಗುರ ಮಾಡುವಂಥವನು ಅವನು ಯಾವ ಪದಾರ್ಥಗಳನ್ನು ಬಳಸ್ತಾನೆ ಬಂಗಾರದಿಂದ ಬಂಗಾರದ ಗಟ್ಟಿಯನ್ನು ತೆಗೆದುಕೊಂಡು ಅದರಿಂದ ಬಳೆಯನ್ನು ಉಂಗುರವನ್ನು ಮಾಡುತ್ತಾನೆ ಆ ಬಂಗಾರದ ಮೂಲಭೂತವಾದ ವಸ್ತು ಏನಿದೆ ಅದರಲ್ಲಿಯೂ ನೀನಿದ್ದೀಯ ಅದರಿಂದ ನಿರ್ಮಾಣವಾಗುವ ವಸ್ತು ಏನಿದೆ ಅದರಲ್ಲಿಯೂ ನೀನಿದ್ದೀಯ ಯಾವ ಯಂತ್ರಗಳನ್ನು ಬಳಸ್ತಾ ಇದ್ದಾನೆ ಅದರಲ್ಲಿಯೂ ನೀನಿದ್ದೀಯ ಯಾವ ವ್ಯಕ್ತಿ ಮಾಡ್ತಾ ಇದ್ದಾನೆ ಅವನಲ್ಲಿಯೂ ನೀನಿದ್ದೀಯ ಅವನಿಗೇನೊಂದು ಜ್ಞಾನ ಇದೆ ಈ ವಸ್ತುವನ್ನು ಇಷ್ಟರ ಪ್ರಮಾಣದಲ್ಲಿ ಹೀಗೆ ಬಳಸಿದರೆ ಆವಾಗ ಇದರಿಂದ ಇಂತಹ ವಸ್ತು ಸಿದ್ಧ ಆಗತ್ತೆ ಅಂತ ಅದಕ್ಕೂ ಕೂಡ ಪ್ರೇರಕನಾಗಿ ನೀನೇ ಇದ್ದೀಯ ಹೀಗೆ ಎಲ್ಲ ಕಡೆ ನೀನಿದ್ದೀಯಾ ಸರ್ವತ್ರ ವ್ಯಾಪ್ತನಾಗಿದ್ದೀಯಾ ನಿನ್ನ ಸ್ವರೂಪವೇ ಎಲ್ಲ ಕಡೆ ಇದೆ ಅನ್ನೋದನ್ನು ಪ್ರಲ್ಹಾದ ಹೇಳ್ತಾ ಇದ್ದಾನೆ ನಿನ್ನ ಈ ಮಹಾಮಹಿಮೆ ಇದನ್ನು ನಾವು ಚಿಂತನೆ ಮಾಡಬೇಕು ನಿನ್ನ ಈ ಮಹಾಮಹಿಮೆಯ ಚಿಂತನೆಯನ್ನು ಮಾಡೋದರಿಂದ ಮಾತ್ರ ನಾವು ಸಂಸಾರದಿಂದ ಮುಕ್ತರಾಗ್ಲಿಕ್ಕೆ ಸಾಧ್ಯ ಮಾಯಾಮನಸೃಜತಿ ಕರ್ಮಯಂ ಬಲೀಯ ಕಾಲೇನ ಚೋದಿತ ಗುಣಾನುಮತೇನ ಪುಂಸ ಛಂದೋಮಯಂ ಯದ ಜಯ ಅರ್ಪಿತ ಷೋಡಶಾರಂ ಸಂಸಾರ ಚಕ್ರಮಜ ಕೋತಿ ಈ ಮನಸ್ಸೇ ಈ ಸಂಸಾರದ ಬಂಧನಕ್ಕೂ ಕೂಡ ಕಾರಣ ಈ ಸಂಸಾರದ ಮೋಚನೆಗೂ ಕೂಡ ಕಾರಣ ಇದೇ ಮಾತನ್ನ ಕಪಿಲನು ಕೂಡ ಹೇಳಿದ್ದಾನೆ ಚೇತಃ ಖಲ್ವಸ್ಯ ಬಂಧಾಯ ಮುಕ್ತಯೇ ಮತಂ ಗುಣೇಶ ಸಕ್ತಂ ಬಂಧಾಯ ರಥಂ ವಾ ಪುಂಸಿ ಮುಕ್ತಯೇ ಈ ಮನಸ್ಸು ಇದು ಸಂಸಾರದ ಬಂಧನಕ್ಕೂ ಕಾ ಕಾರಣ ಆಗತ್ತೆ ಸಂಸಾರದಿಂದ ಮೋಚನೆಗೂ ಕೂಡ ಕಾರಣ ಆಗತ್ತೆ ಹೇಗೆ ಅಂತಂದರೆ ಅದು ಮನಸ್ಸು ಅನ್ನೋದು ಕೀಲಿಕಾಯಿ ಇದ್ದಾಗೆ ಕೀಲಿಕಾಯಿ ಒಂದೇ ಕೀಲಿಕಾಯಿ ಬೀಗವನ್ನು ಹಾಕೋದಕ್ಕೂ ಕಾರಣ ಆಗತ್ತೆ ಬೀಗವನ್ನು ತೆಗೆಯೋದಕ್ಕೂ ಕಾರಣ ಆಗತ್ತೆ ಹೇಗೆ ಎಡಕ್ಕೆ ನಾವು ತಿರುಗಿಸಿದರೆ ಬೀಗ ಹಾಕ್ಕೊಳ್ಳತ್ತು ಬಲಕ್ಕೆ ತಿರುಗಿಸಿದರೆ ಬೀಗ ತೆರೆದುಕೊಳ್ಳುತ್ತ ಹಾಕೋದಕ್ಕೆ ಬೇರೆ ತೆಗೆಯೋದಕ್ಕೆ ಬೇರೆ ಏನಾದರೂ ಇದೆಯಾ ಇಲ್ಲ ಒಂದೇ ಒಂದೇ ಕೀಲಿ ಕೈ ಅದು ಬೀಗವನ್ನು ಹಾಕೋದಕ್ಕೂ ಕಾರಣ ಬೀಗವನ್ನು ತೆಗೆಯೋದಕ್ಕೂ ಕಾರಣ ಹಾಗೆ ಒಂದೇ ಮನಸ್ಸು ಅದು ಸಂಸಾರದ ಬಂಧನಕ್ಕೂ ಕಾರಣ ಸಂಸಾರದ ಮೋಚನೆಗೂ ಕೂಡ ಕಾರಣ ಹೇಗೆ ಅಂತಂದರೆ ಎಡಕ್ಕೆ ಬೀಗದ ಕೈ ತಿರುಗಿದರೆ ಬಂಧನ ಆಯಿತು ಹಾಗೆ ಎಡಕ್ಕೆ ಮನಸ್ಸು ತಿರುಗಿತು ಅಂತಂದರೆ ಆವಾಗ ಬಂಧನ ಆಗುತ್ತೆ ಎಡಕ್ಕೆ ತಿರುಗೋದು ಅಂತಂದರೆ ಪರಮಾತ್ಮನನ್ನು ಬಿಟ್ಟು ಬೇರೆ ಕಡೆ ವಿಷಯ ಪದಾರ್ಥಗಳ ಕಡೆಗೆ ಯಾವುದೋ ರೂಪವನ್ನು ನೋಡುವ ಆಸೆ ಯಾವುದೋ ಮನೋಹರವಾದ ಶಬ್ದಗಳನ್ನು ಕೇಳುವ ಆಸೆ ಅದೇ ರೀತಿಯಲ್ಲಿ ರುಚಿ ರುಚಿಯಾದ ಪದಾರ್ಥಗಳನ್ನು ತಿನ್ನುವ ಆಸೆ ಯಾವುದೋ ಸುಗಂಧದ ವಸ್ತುಗಳನ್ನು ಆಘ್ರಾಣಿಸುವ ಆಸೆ ಕೋಮಲವಾದ ವಸ್ತುಗಳ ಸ್ಪರ್ಶದ ಆಸೆ ಹೀಗೆ ಈ ಪದಾರ್ಥಗಳ ಆಸೆಗಳಿಂದ ವಿಷಯ ಪದಾರ್ಥಗಳ ಆಸೆಗಳಿಂದ ಮನಸ್ಸು ಎಡಕ್ಕೆ ಎಡಕ್ಕೆ ಹೋಗ್ತಾ ಇದ್ದರೆ ಅದು ಬಂಧನ ಆಗ್ತಾ ಹೋಗುತ್ತೆ ಗಟ್ಟಿ ಗಟ್ಟಿ ಆಗ್ತಾ ಹೋಗುತ್ತೆ ಇದೇ ಮನಸ್ಸು ಬಲಕ್ಕೆ ಹೋಗೋದು ಅಂದರೆ ಪರಮಾತ್ಮನ ಕಡೆಗೆ ಹೋಗೋದು ಪರಮಾತ್ಮ ಬಲಗೆ ಬಲಕ್ಕೆ ಇದ್ದಾನೆ ಅವನ ಕಡೆಗೆ ನಮ್ಮ ಮನಸ್ಸು ಹೋಯಿತು ಅಂತಾದರೆ ಆವಾಗ ಆ ಬಂಧನ ಬಿಡಿಸ್ತಾ ಹೋಗುತ್ತೆ ಅದಕ್ಕೆ ಪ್ರದಕ್ಷಿಣೆ ಬರೋದು ಅಂತ ದೇವರಿಗೆ ಪ್ರದಕ್ಷಿಣೆ ಬರೋದು ಬಲಕ್ಕೆ ಬಲಕ್ಕೆ ತಿರುಗುತ್ತಾ ಹೋಗಬೇಕು ದೇವರಿಗೆ ನಾವು ಸುತ್ತು ಬರುತ್ತಾ ಹೋಗಬೇಕು ನಮ್ಮ ಮನಸ್ಸು ಶರೀರ ಮಾತ್ರ ಬಲಕ್ಕೆ ಬಲಕ್ಕೆ ತಿರುಗೋದಲ್ಲ ನಮ್ಮ ಮನಸ್ಸು ಬಲಕ್ಕೆ ತಿರುಗಬೇಕು ನಮ್ಮ ಮನಸ್ಸೆಲ್ಲ ಬೇರೆ ಕಡೆ ಹೋಗಿದೆ ಶರೀರ ಮಾತ್ರ ದೇವರ ಮೂರ್ತಿಗೆ ಸುತ್ತು ಬರುತ್ತಾ ಇದೆ ಉಪಯೋಗ ಇಲ್ಲ ಮನಸ್ಸು ದೇವರ ದೇವರಿಗೆ ಸುತ್ತು ಬರುತ್ತಾ ಇರಬೇಕು ನಮ್ಮ ಮನಸ್ಸು ಬಲಕ್ಕೆ ತಿರುಗಬೇಕು ಆವಾಗ ಮಾತ್ರ ನಾವು ಸಂಸಾರದಿಂದ ಬಿಡುಗಡೆಯನ್ನು ಹೊಂದಲಿಕ್ಕೆ ಸಾಧ್ಯ ಈ ಬಂಧನದಿಂದ ಬಿಡುಗಡೆಯನ್ನು ಹೊಂದಲಿಕ್ಕೆ ಸಾಧ್ಯ ಈ ಪ್ರಕೃತಿ ನಮ್ಮ ಮನಸ್ಸನ್ನು ಹಿಡಿದಿಟ್ಟಿದೆ ಪ್ರಕೃತಿಯಿಂದ ಈ ಮನಸ್ಸಿನ ಈ ವ್ಯಾಪಾರಗಳೆಲ್ಲವೂ ಕೂಡ ನಡೀತಾ ಇದೆ ಇದೆಲ್ಲವೂ ಕೂಡ ಇಲ್ಲಿ ಹೇಳ್ತಾರೆ ಷೋಡಶ ಅರಂ ಅಂತ ಹದಿನಾರು ಅರಗಳು ಅಂತಂದರೆ ಈ ಚಕ್ರಕ್ಕೆ ಇರುವ ಖಡ್ಡಿಗಳಂತೆ ಈ ಹದಿನಾರು ಆ ಬಂಧಕವಾಗಿರುವ ಖಡ್ಡಿಗಳು ಯಾವುದು ಅಂತಂದರೆ ಹತ್ತು ಇಂದ್ರಿಯಗಳು ಐದು ಜ್ಞಾನೇಂದ್ರಿಯ ಐದು ಕರ್ಮೇಂದ್ರಿಯ ಅದೇ ರೀತಿಯಲ್ಲಿ ಪಂಚ ಪ್ರಾಣ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಮನಸ್ಸು ಈ ಹದಿನಾರು ಈ ಹದಿನಾರರ ಈ ಬಂಧನ ಈ ಸಂಸಾರ ಚಕ್ರ ಅದರಲ್ಲಿ ನಾವು ಸುತ್ತಾ ಇದ್ದೇವೆ ತಿರುಗುತ್ತಾ ಇದ್ದೇವೆ ಚಕ್ರ ಹೇಗೆ ಈ ಖಡ್ಡಿಗಳಲ್ಲಿ ತಿರುಗುತ್ತಾ ಇರುತ್ತದೋ ಹಾಗೆ ಈ ಸಂಸಾರದಲ್ಲಿ ಸಂಸಾರದ ಚಕ್ರ ಈ ಹದಿನಾರರಲ್ಲಿ ತಿರುಗುತ್ತಾ ಇದೆ ಅದರ ಬಂಧನದಲ್ಲಿ ನಾವು ಸಿಕ್ಕಿಕೊಂಡಿದ್ದೇವೆ ಇದರಿಂದ ಮೋಚನೆ ಆಗಬೇಕು ಅಂತಂದರೆ ಅದು ಪರಮಾತ್ಮನೇ ನಮ್ಮನ್ನು ಬಿಡುಗಡೆಗೊಳಿಸಬೇಕು ಹೊರತಾಗಿ ಬೇರೆ ದಾರಿಯೇ ಇಲ್ಲ ಆದ್ದರಿಂದ ನಾವು ಪರಮಾತ್ಮನಿಗೆ ಶರಣಾಗಬೇಕು ಸತ್ವಂ ಹಿ ನಿತ್ಯ ವಿಜಿತಾತ್ಮ ಗುಣಸ್ವಧಾಮ್ನ ಕಾಲೋ ವಿಸೃಜ್ಯ ವಿಸರ್ಗ ಶಕ್ತಿ ವಿಸೃಷ್ಟ ವಿಷ್ಠಮಜಯೇಶ್ವರ ಷೋಡಶಾರೇ ನಿಷ್ಪೀಡ್ಯಮಾನಪಕರ್ಷ ವಿಭೋ ಪ್ರಪನ್ನಂ ನೀನು ಇದೆಲ್ಲದರಿಂದ ಮುಕ್ತನಾಗಿದ್ದೀಯ ನೀನು ನಿನ್ನ ಆನಂದದಲ್ಲಿ ನೀನಿದ್ದೀಯ ಅವನಿಗೆ ಯಾವ ಬಂಧನವೂ ಕೂಡ ಇಲ್ಲ ಪರಮಾತ್ಮನಿಗೆ ಗುಣಗಳ ಬಂಧನ ಇಲ್ಲ ಸತ್ವ ರಜಸ್ಸು ತಮಸ್ಸು ಅಂತನ್ನುವ ಗುಣಗಳ ಬಂಧನ ಇಲ್ಲ ಅದನ್ನು ಗುಣ ಅಂತ ಕರೀತಾರೆ ಗುಣ ದೋಷ ಅಂತ ಕರಿಬೇಕಿತ್ತ ಗುಣ ಅಂತ ಯಾಕೆ ಕರೀತಾರೆ ಅಂತ ಅನ್ನೋ ಪ್ರಶ್ನೆ ಸತ್ವ ರಜಸ್ಸು ತಮಸ್ಸು ಇದೆಲ್ಲವೂ ಬಂಧನಕ್ಕೆ ಕಾರಣ ಆಗತ್ತೆ ಅಂತಂದರೆ ಅದನ್ನು ದೋಷ ಅಂತ ಹೇಳಬೇಕು ಗುಣ ಅಂತ ಹೇಳೋದು ಯಾಕೆ ಅಂತಂದರೆ ಸಂಸ್ಕೃತದಲ್ಲಿ ಗುಣ ಅಂತಂದರೆ ಹಗ್ಗ ಕಟ್ಟೋದಕ್ಕೆ ನಾವು ಹಗ್ಗವನ್ನು ಬಳಸ್ತೇವೆ ಸತ್ವ ರಜಸ್ಸು ತಮಸ್ಸು ಇವುಗಳನ್ನು ಗುಣ ಅಂತ ಹೇಳಿದ್ದು ಯಾವ ಅಭಿಪ್ರಾಯದಲ್ಲಿ ಅಂತಂದರೆ ಅದು ಹಗ್ಗ ಇದ್ದ ಹಾಗೆ ಅಂತ ಹಗ್ಗ ಹೇಗೆ ಕಟ್ಟೋದಕ್ಕೆ ಸಾಧನವೋ ಹಾಗೆ ನಮ್ಮನ್ನು ಕಟ್ಟಿ ಹಾಕೋದಕ್ಕೆ ಸಂಸಾರದಲ್ಲಿ ಕಟ್ಟಿ ಹಾಕೋದಕ್ಕೆ ಸತ್ವರಜಸ್ಸು ತಮಸ್ಸು ಇವುಗಳು ಕಾರಣ ಆದ್ದರಿಂದ ಅದನ್ನು ಅವುಗಳನ್ನು ಗುಣ ಅಂತ ಹೇಳ್ತಾ ಇದ್ದಾರೆ ಅಂತಹ ಗುಣಗಳು ಈ ಗುಣಗಳನ್ನೆಲ್ಲ ಮೀರಿದವನು ಅಂದರೆ ಆ ಗುಣಗಳ ಬಂಧನ ಅವನಿಗಿಲ್ಲ ಆ ಗುಣಗಳನ್ನು ಅವನು ಹೊರತಾಗಿ ಆ ಗುಣಗಳ ಬಂಧನ ಅವನಿಗಿಲ್ಲ ಈ ಶರೀರದ ಈ ಅವಸ್ಥೆಗಳು ಶರೀರದಲ್ಲಿ ಅನೇಕ ರೀತಿಯ ಅವಸ್ಥೆಗಳು ಬಾಲ್ಯ ಯೌವನ ವಾರ್ಧಕ್ಯ ಅನ್ನುವ ಅವಸ್ಥೆಗಳು ನಮಗೇನು ಇವೆ ರೋಗ ಉಂಟಾಗ್ತಾ ಇದೆ ಕಣ್ಣು ಸರಿ ಕಾಣೋದಿಲ್ಲ ಕಿವಿ ಸರಿ ಕೇಳೋದಿಲ್ಲ ಅಂತನ್ನುವ ಈ ಅವಸ್ಥೆಗಳು ಅನೇಕ ರೀತಿಯಾದಂತಹ ಕಷ್ಟಗಳು ಶರೀರದಿಂದ ಏನು ಉಂಟಾಗ್ತಾ ಇವೆ ಅದು ಯಾವುದೂ ಕೂಡ ಅವನಿಗಿಲ್ಲ ಯಾಕೆ ಇಂತಹ ಪ್ರಾಕೃತವಾದ ಶರೀರವೇ ಅವನಿಗಿಲ್ಲ ಸ್ವರೂಪಭೂತವಾಗಿರುವ ಶರೀರ ಪರಮಾತ್ಮನ ಶರೀರ ಅಂತಂದರೆ ಜ್ಞಾನಾನಂದಾತ್ಮಕವಾಗಿರುವ ಶರೀರ ಅಂಥವನು ಹೀಗಾಗಿ ಪರಮಾತ್ಮ ನೀನೇ ಇದಕ್ಕೆ ಸಮರ್ಥ ನಾವು ಈ ಹದಿನಾರರ ಬಂಧನದಲ್ಲಿ ಸಿಗಕ್ಕೊಂಡಿದ್ದೇವೆ ಅದರಿಂದ ಅದು ಆ ಹದಿನಾರು ಕಡ್ಡಿಗಳ ಈ ಚಕ್ರದಲ್ಲಿ ತಿರುಗುತ್ತಾ ಇದ್ದೇವೆ ಇದರಿಂದ ಮೋಚನೆಗೊಳಿಸಬೇಕಾದೋ ನೀನೇ ಆದ್ದರಿಂದ ನಮ್ಮನ್ನು ಇಲ್ಲಿದ ಪಾರ ಮಾಡು ಅಂತ ಕೇಳ್ತಾ ಇದ್ದಾರೆ ದೃಷ್ಟಾಮಯಾ ದಿವಿ ವಿಭೋಖಿಲಧಿಷ್ಣಪಾನ ಆಯುಶ್ರಿಯೋ ವಿಭವ ಇಚ್ಛತಿ ಯಾಂಜನೋಯಂ ಯೇ ಸ್ಮತ್ ಪಿತುಃ ಸ ವಿಜೃಂಭಿತಭ್ರೂ ವಿಸ್ಫೂರ್ಜಿತೇನ ಲೊಳಿತ ಸತುತೆ ನಿರಸ್ತಃ ಪ್ರಲ್ಹಾದ ಇಷ್ಟೆಲ್ಲ ಸ್ತೋತ್ರ ಮಾಡುವಾಗ ನರಸಿಂಹನಿಗೆ ಪ್ರಲ್ಹಾದನಿಗೆ ಏನಾದರೂ ಕೊಡಬೇಕು ಅಂತ ಅನಿಸಿದರೆ ಅದಕ್ಕೆ ಪ್ರಲ್ಹಾದ ಮೊದಲೇ ಹೇಳ್ತಾ ಇದ್ದಾನೆ ನಾನು ನಿನ್ನ ಹತ್ರ ಏನನ್ನೂ ಬಯಸಲ್ಲ ನಿನ್ನ ಪಾದವನ್ನು ಹೊರತುಪಡಿಸಿ ನಾನು ಯಾವುದನ್ನೂ ಕೂಡ ಬಯಸಲ್ಲ ಅಂತ ಯಾಕೆ ಬಯಸಲ್ಲ ಅಂತಂದರೆ ಇವತ್ತು ದೇವತೆಗಳು ಇಂದ್ರದೇವರು ಎಲ್ಲ ದೇ ದಿಕ್ಪಾಲಕರು ಎಲ್ಲರೂ ಕೂಡ ಚಂದ್ರ ವರುಣ ಅಗ್ನಿ ಯಮ ಹೀಗೆ ಎಲ್ಲ ದಿಕ್ಪಾಲಕರಿದ್ದಾರೆ ಎಂತೆಂತಹ ವೈಭವ ಅವರಿಗೆ ಅವರಿಗೆಂತಹ ದೀರ್ಘಾಯುಷ್ಯ ಇದೆ ಆಮೇಲೆ ಅವರಲ್ಲಿ ಎಂತಹ ಸಂಪತ್ತಿದೆ ಅಧಿಪತಿತ್ವ ಇದೆ ಎಲ್ಲವೂ ಕೂಡ ಇದೆ ನಮ್ಮ ತಂದೆ ಹಿರಣ್ಯ ಕಶಿಪು ಏನು ಮಾಡಿದ ಆಕ್ರಮಣವನ್ನು ಮಾಡಿ ಅದನ್ನೆಲ್ಲವನ್ನು ಹಾಕಿದ ಅದನ್ನೆಲ್ಲವನ್ನು ತನ್ನದಾಗಿಸಿಕೊಂಡ ಆ ಸಂಪತ್ತೆಲ್ಲವೂ ಕೂಡ ತನ್ನದು ಅಂತ ಮಾಡಿಕೊಂಡ ಆದರೆ ಏನಾಯಿತು ಅವನದ್ದಾದರೂ ಉಳಿತ ಕೊನೆಗೆ ಅದೂ ಕೂಡ ಉಳಿಲಿಲ್ಲ ಹಿರಣ್ಯಕಶಿಪು ಇಷ್ಟೆಲ್ಲ ಗಳಿಸಿದರೂ ಕೂಡ ನೀನು ಬಂದು ಅವನನ್ನು ಸಂಹಾರ ಮಾಡಿದೆ ಎಲ್ಲಿಗೆ ಹೋಯಿತು ಅವನ ಸಂಪತ್ತೆಲ್ಲವೂ ಕೂಡ ನಾಶ ಆಗಿ ಹೋಯಿತು ಅಷ್ಟೆ ಹೀಗಾಗಿ ನಾವು ಯಾವುದೇ ಸಂಪತ್ತನ್ನು ಬಯಸಿದರೂ ಕೂಡ ಆ ಸಂಪತ್ತೆಲ್ಲವೂ ನಾಶ ಆಗುವಂಥದ್ದು ಆದ್ದರಿಂದ ಅದನ್ನು ಬಯಸಿ ಏನು ಅದನ್ನು ಪಡೆದುಕೊಂಡು ಏನು ಆದ್ದರಿಂದ ನಾನು ಯಾವುದನ್ನೂ ಕೂಡ ಬಯಸಲ್ಲ ತಸ್ಮೂಸ್ತನುಭೃತ ಮಹಮಾಶಿಷೋಜ್ಞ ಆಯುಶ್ರಿಯಂ ವಿಭವ ಮೈಂದ್ರಿಯ ವಿರಿಂಚಾತ್ ನೇಚ್ಛಾ ತೆ ವಿಲುಳಿ ಗುರು ವಿಕ್ರಮೇಣ ಕಾಳಾತ್ಮನೋಪನಯ ಮಾಂ ನಿಜಭತ್ಯ ಪಾರ್ಶ್ವಂ ಇಲ್ಲಿದ ಹಿಡಿದು ಅಲ್ಲಿಯ ತನಕ ಬ್ರಹ್ಮಲೋಕದ ತನಕ ಏನೆಲ್ಲ ವೈಭವಗಳಿವೆ ದೀರ್ಘ ಆಯುಷ್ಯ ಇರಬಹುದು ಮೇಲ್ಲೋಕಕ್ಕೆ ಹೋದರೆ ಒಬ್ಬೊಬ್ಬರಲ್ಲಿ ಒಂದೊಂದು ಅದ್ಭುತವಾದಂತಹ ಶಕ್ತಿ ದೇವತೆಗಳಲ್ಲಿ ಎಂತಹ ಶಕ್ತಿ ಇದೆ ಅವರಲ್ಲಿರುವಂತಹ ಅದ್ಭುತವಾದಂತಹ ಸಾಮರ್ಥ್ಯಗಳು ಐಶ್ವರ್ಯ ಮತ್ತೊಂದು ಅದೆಲ್ಲ ಅವರ ದೀರ್ಘ ಆಯುಷ್ಯ ಇರಬಹುದು ಅವರಲ್ಲಿರುವ ಅಧಿಕಾರ ಇರಬಹುದು ಅದೇ ರೀತಿಯಲ್ಲಿ ಸಂಪತ್ತಿರಬಹುದು ಭೂಮಿಯಾಗಿರಬಹುದು ಮತ್ತೊಂದಿರಬಹುದು ಏನೆಲ್ಲ ಇರಬಹುದು ಬ್ರಹ್ಮಲೋಕದ ತನಕ ಯಾವುದೆಲ್ಲ ಇದೆ ಅದೆಲ್ಲವೂ ಕೂಡ ನಾಶ ಆಗುವಂಥದ್ದು ನಿನ್ನ ಆ ಇವತ್ತು ನೀನು ಹಿರಣ್ಯಕಶುಪವನ್ನು ಸಂಹಾರ ಮಾಡೋದಕ್ಕೆ ನೀನು ಬಂದಿದ್ದೀಯ ನೀನು ಪ್ರಳಯ ಕಾಲದಲ್ಲಿ ಮೂರನೇ ಕಣ್ಣನ್ನು ತೆಗೆದರೆ ಆವಾಗ ನಿನ್ನ ಕ್ರೋಧಾಗ್ನಿಯಿಂದ ಇಡೀ ಬ್ರಹ್ಮಾಂಡವೇ ನಾಶವನ್ನು ಹೊಂದುತ್ತಾ ಇದೆ ಸುಟ್ಟು ಹೋಗ್ತಾ ಇದೆ ಆವಾಗ ಏನು ಉಳಿತದೆ ಯಾರದ್ದು ಕೂಡ ಏನೂ ಕೂಡ ಉಳಿಯೋದಿಲ್ಲ ಇದೆಲ್ಲವೂ ಕೂಡ ಕ್ಷಣಿಕ ಎಲ್ಲವೂ ಕೂಡ ಅಲ್ಪ ಆದ್ದರಿಂದ ನಾನು ಈ ಯಾವ ಲೋಕಗಳನ್ನೂ ಬಯಸಲ್ಲ ಈ ಯಾವ ಲೋಕಗಳ ಸುಖಗಳನ್ನೂ ಬಯಸಲ್ಲ ಏನು ಬಯಸ್ತೀಯ ಪ್ರಹ್ಲಾದ ಹಾಗಾದರೆ ನೀನು ಅಂತಂದರೆ ನಿಜಭೃತ್ಯ ಮಾಂ ಉಪನಯ ನಿನ್ನ ಬಳಿಗೆ ನನ್ನನ್ನು ಕರೆದುಕೊಂಡು ಹೋಗು ನಿನ್ನ ಬಳಿಯಲ್ಲೇ ನಾನಿರಬೇಕು ನಿನ್ನ ಪಾದದಾಸನಾಗಿ ನಾನಿರಬೇಕು ಅನ್ನೋದನ್ನೇ ಬಯಸ್ತೇನೆ ನಿನ್ನ ಆರಾಧನೆಯನ್ನೇ ಮಾಡಿಕೊಂಡಿರಬೇಕು ಅನ್ನೋದನ್ನೇ ಬಯಸ್ತೇನೆ ಆದ್ದರಿಂದ ನನ್ನನ್ನು ನಿನ್ನ ಬಳಿಗೆ ಸೇರಿಸಿಕೋ ಅಂತ ಪ್ರಲ್ಹಾದ ಕೇಳಿಕೊಳ್ತಾ ಇದ್ದಾನೆ ಸರಿ ಅಲ್ಲಿಯ ಅಪೇಕ್ಷೆಗಳೆಲ್ಲ ಇಲ್ಲ ಈಗ ಇಲ್ಲಿ ಭೂಮಿಯಲ್ಲಿ ಇದ್ದೀಯಲ್ಲ ಭೂಮಿಯಲ್ಲಿರುವಾಗ ನಿನಗೆ ಇಲ್ಲಿಯ ಭೂಮಿಯ ಯಾವ ರೀತಿಯ ಅಪೇಕ್ಷೆಗಳು ಭೂಮಿಯ ಏನನ್ನು ನೀನು ಅಪೇಕ್ಷೆ ಪಡ್ತೀಯ ಸಂಸಾರದಲ್ಲಿದ್ದಾಗ ಈ ಭೂಮಿಯಲ್ಲಿದ್ದಾಗ ಏನನ್ನು ಅಪೇಕ್ಷೆ ಪಡ್ತೀಯ ಅಂತಂದರೆ ಕುತ್ರ ಶಿಷಶ್ರುತಿಸುಖೃಗತೃಷ್ಣೂಪ ಕ್ವೇದಂ ಕಲೇವರಮಶೇಷರುಜಾಂ ವಿರೋಹಂ ನಿರ್ವಿಧ್ಯತೆ ನೋ ಜನೋ ಯದಪೀಹ ವಿದ್ವಾನ್ ಕಾಮಾನಲಂ ಮಧುಲವೈಹಿ ಶಮಯಂದುರಾಪೈ ಇಲ್ಲಿ ಏನನ್ನು ಬಯಸಲಿಕ್ಕೆ ಸಾಧ್ಯ ಸ್ವಾಮಿ ಈ ಸಂಸಾರದಲ್ಲಿ ಯಾವುದು ಬೇಕು ಅಂತ ಬಯಸಲಿಕ್ಕೆ ಸಾಧ್ಯ ಯಾಕೆ ಯಾವುದು ಚೆನ್ನಾಗಿದೆ ಅಂತ ಕೇಳ್ತಾ ಇದ್ದಾನೆ ಪ್ರಲ್ಹಾದ ಬಾಲಕ ಪ್ರಲ್ಹ್ಲಾದ ಐದು ವರ್ಷದ ಬಾಲಕನಿಗೆ ಎಂತಹ ಒಂದು ಪರಿಪಕ್ವವಾದಂತಹ ಜ್ಞಾನ ಇಲ್ಲಿ ಚೆನ್ನಾಗಿರುವಂಥದ್ದು ಅಂತ ಯಾವುದಿದೆ ಕೇಳಲಿಕ್ಕೆ ಚೆನ್ನಾಗಿದೆ ಅಂತ ಅನಿಸುತ್ತೆ ಅಷ್ಟೇ ಹೊರತ ಶ್ರುತಿ ಸುಖಾಹ ಕರಣಕ್ಕೆ ಆನಂದವನ್ನು ಕೊಡತಷ್ಟೇ ಹೊರತಾಗಿ ವಾಸ್ತವವಾಗಿ ಇದರಲ್ಲಿ ಯಾವುದರಲ್ಲಿಯೂ ಕೂಡ ಸ್ವಾರಸ್ಯವೇ ಇಲ್ಲ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಕೇಳೋದಕ್ಕೆ ಆನಂದ ಹೊರತಾಗಿ ಆ ವಸ್ತುವನ್ನು ಪಡೆದುಕೊಂಡಾಗ ದೋಷಗಳೇ ಕಾಣಿಸ್ತವೆ ಅದೆಲ್ಲ ಹೇಗಿದೆ ಅಂತಂದರೆ ಒಂದು ಒಂದು ಉದಾಹರಣೆನ ಕೊಡ್ತಾನೆ ಬಾಯಾರಿಕೆಯಾದವನಿಗೆ ನೀರು ಬೇಕು ಅವನು ಮರುಭೂಮಿಯಲ್ಲಿ ಹೋಗ್ತಾ ಇದ್ದಾನೆ ಅಲ್ಲಿ ನೀರು ಕಾಣಿಸ್ತಾ ಇದೆ ಅಂತ ಅನಿಸುತ್ತವನಿಗೆ ನೀರು ನೀರು ಅಂತ ಬಯಸ್ತಾ ಇದ್ರ ಹತ್ತಿರ ಹೋಗ್ತಾನೆ ಅಲ್ಲಿ ಹೋದರೆ ಇರೋದಲ್ಲಿ ಏನು ಅದು ಮರೀಚಿಕೆ ಅಷ್ಟೆ ಮರುಭೂಮಿಯಲ್ಲಿ ಅವನಿಗೇನು ಕಾಣುತ್ತೆ ಅಲ್ಲಿ ನೀರಿದೆಯಾ ಅಲ್ಲಿ ಅಲ್ಲಿ ಯಾವುದೂ ಕೂಡ ಇಲ್ಲಿ ನೀರಿಲ್ಲ ನೀರಿದ್ದಂತೆ ಕಾಣುತ್ತೆ ಹಾಗೆ ನಮಗೆ ಇದರಿಂದ ಸುಖ ಆಗತ್ತೆ ಈ ಪದಾರ್ಥದಿಂದ ಸುಖ ಈ ಪದಾರ್ಥದಿಂದ ಸುಖ ಅಂತ ನಾವು ಬಯಸ್ತೇವೆ ಅದರ ಹತ್ತಿರ ಹೋಗ್ತೇವೆ ಅಲ್ಲಿ ಹೋದರೆ ಅದರಿಂದ ಸುಖ ಸಿಗೋದೇ ಇಲ್ಲ ಈ ಸುಖಗಳೆಲ್ಲ ಯಾವುದರಿಂದ ಅಂದರೆ ಈ ಇಂದ್ರಿಯಗಳು ಈ ಶರೀರ ಈ ಶರೀರ ಯಾವ ಇಂದ್ರಿಯಗಳನ್ನು ಹೊತ್ತಿ ಧರಿಸಿದೆ ಆ ಇಂದ್ರಿಯಗಳಿಂದ ನಮಗೆ ಸುಖ ಆಗಬೇಕು ಈ ಶರೀರ ಎಂತಹ ಅದ್ಭುತವಾಗಿರುವಂಥದ್ದು ಅಶೇಷ ರುಜಾಂ ವಿರೋಹಂ ಅಂತ ಎಲ್ಲ ರೋಗಕ್ಕೆ ಆಕರವಾಗಿರುವಂಥದ್ದು ಈ ಶರೀರ ಈ ಶರೀರದಿಂದಲೇ ತಾನೇ ಎಲ್ಲ ರೋಗಗಳು ಬರುವಂಥದ್ದು ಆದ್ದರಿಂದ ಈ ಶರೀರವೇ ಅತ್ಯಂತ ಕ್ಷಣಭಂಗುರವಾಗಿರುವಂಥದ್ದು ಕ್ಷಣಕ್ಷಣಕ್ಕೂ ಕೂಡ ನಮಗೆ ತಾರುಣ್ಯ ನಾಶ ಆಗಿ ವರ್ಧಕ್ಕೆ ಬರ್ತಾ ಇರ್ತದೆ ಒಂದು ಕಥೆ ಬರ್ತದೆ ದೇವಲೋಕದಲ್ಲೊಮ್ಮೆ ಚರ್ಚೆ ನಡೀತದಂತೆ ಯಾರು ಭಾರೀ ಸುಂದರ ಅಂತ ಅವನು ಸುಂದರ ಇವನು ಸುಂದರ ಅಂತೆಲ್ಲ ಒಬ್ಬೊಬ್ಬರು ಹೇಳ್ತಾ ಇರ್ತಾರೆ ಆವಾಗ ನಾರದರು ಹೇಳ್ತಾರಂತೆ ನೀವೇನು ಸುಂದರ ಪುರೂರವ ರಾಜ ಸುಂದರ ಅಂತ ಭೂಲೋಕದ ಪುರೂರವ ರಾಜ ಅವನು ಸುಂದರ ಅಂತ ಅಂದರೆ ದೇವಲೋಕದಲ್ಲಿರುವ ದೇವತೆಗಳಿಗಿಂತ ಪುರೂರವ ಸುಂದರನಾಗಿದ್ದಾನೆ ಅನ್ನುವ ಮಾತು ಕೇಳಿ ಬರ್ತದೆ ಆವಾಗ ಗಂಧರ್ವರಿಗೆ ದೇವತೆಗಳಿಗೆ ಎಲ್ಲ ಒಂದು ಕುತೂಹಲ ನಮಗಿಂತ ಸುಂದರನಾಗಿದ್ದಾನೆ ಹಾಗಾದರೆ ಒಮ್ಮನ್ನು ಅವನನ್ನೊಮ್ಮೆ ನೋಡಬೇಕು ಅಂತ ಪುರೂರವರಾಜ ನಮಗಿಂತ ಸುಂದರನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಅವನನ್ನು ನೋಡಬೇಕು ಅಂತ ಬರ್ತಾರೆ ಗಂಧರ್ವರು ಬರ್ತಾರೆ ಅನೇಕ ಜನ ದೇವತೆಗಳು ಬರ್ತಾರೆ ಬಂದಾಗ ಪುರೂರವ ರಾಜ ಅವನು ಅಭ್ಯಂಗವನ್ನು ಮಾಡಿಕೊಳ್ತಾ ಇರ್ತಾನೆ ಎಣ್ಣೆ ಹಚ್ಚಿಕೊಂಡು ಸ್ನಾನವನ್ನು ಮಾಡಬೇಕಾಗಿದೆ ಅವನು ಎಣ್ಣೆ ಹಚ್ಚಿಕೊಂಡಿರ್ತಾನೆ ದೇವತೆಗಳು ಬರ್ತಾರೆ ದೇವತೆಗಳು ಬಂದಾಗ ಇವನು ಎದ್ದೇಳ್ತಾನೆ ಎಣ್ಣೆಯಲ್ಲಿ ಹಚ್ಕೊಂಡಿದ್ದಾನೆ ಏನು ವಿಶೇಷ ಏನಿಲ್ಲ ನೀನು ನೋಡೋದಕ್ಕೋಸ್ಕರ ಬಂದಿದ್ದೇವೆ ಅಂತ ಹೇಳ್ತಾರೆ ಗಂಧರ್ವರು ದೇವತೆಗಳು ಅದಕ್ಕೆ ಹಾಗಾದ್ರೆ ಒಂದು ಸ್ವಲ್ಪ ಹೊತ್ತು ನಾನು ಬರ್ತೇನೆ ಅಂತ ಸ್ನಾನ ಮಾಡ್ಕೊಂಬರ್ತಾನೆ ಅಂತೆ ಸ್ನಾನ ಬಂದ ತಕ್ಷಣ ಗಂಧರ್ವರದ್ದು ದೇವತೆಗಳ ಮುಖ ಎಲ್ಲ ಚಿಕ್ಕದಾಗಿ ಹೋಗಿಬಿಡತ್ತಂತೆ ಅವರಂತಾರಂತೆ ನೀನು ಆವಾಗ ಬಂದಿದ್ದೆಯಲ್ಲ ಆವಾಗ ಇದೆಯಲ್ಲ ಆವಾಗಿಗಿಂತ ಈಗ ಸ್ನಾನ ಮಾಡಿಕೊಂಡು ಬಂದ ಮೇಲೆ ನೀನು ವೃದ್ಧನಾಗಿ ಬಿಟ್ಟಿದ್ದೀಯಾ ಅಂತ ಅಂದರೆ ತಾರುಣ್ಯ ಅನ್ನೋದು ಅಷ್ಟು ಕ್ಷಣಭಂಗುರವಾಗಿರುವಂಥದ್ದು ಆ ಪುರೂರವ ರಾಜನ ಅಭ್ಯಂಜ ಎಣ್ಣೆ ಹಚ್ಚಿಕೊಂಡಿರುವಂತಹ ಶರೀರವನ್ನು ನೋಡಿದ್ದಾರೆ ನೋಡಿದಾಗ ಇವನು ತರುಣನಾಗಿದ್ದಾನೆ ಅಂತ ಅನಿಸಿದೆ ಸ್ನಾನ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ನೀನು ಮುದುಕನಾಗಿದ್ದೀಯಾ ಅಂತ ದೇವತೆಗಳು ಹೇಳ್ತಾ ಇದ್ದಾರೆ ಅಂದರೆ ಮನುಷ್ಯ ಲೋಕದಲ್ಲಿ ಶರೀರ ಅದು ಅಷ್ಟು ಕ್ಷಣ ಕ್ಷಣಕ್ಕೂ ಜೀರ್ಣ ಆಗ್ತಾ ಹೋಗ್ತಾ ಇರ್ತದೆ ತಾರುಣ್ಯ ಕ್ಷಣ ಕ್ಷಣಕ್ಕೂ ಕಡಿಮೆ ಆಗ್ತಾ ಹೋಗ್ತಾ ಇರ್ತದೆ ರೋಗಗಳು ಅನೇಕ ರೀತಿಯ ರೋಗಗಳು ಶರೀರದಿಂದ ವ್ಯಾಧಿಗಳು ಉಂಟಾಗ್ತಾ ಇರ್ತವೆ ಇಂತಹ ಈ ಶರೀರದಿಂದ ನಾವು ಯಾವ ಸುಖವನ್ನು ತಾನು ಬಯಸಲಿಕ್ಕೆ ಸಾಧ್ಯ ಅಲ್ಲ ಇಂತಹ ಶರೀರದಲ್ಲಿ ಇದ್ದರೂ ಕೂಡ ವೈರಾಗ್ಯ ಬರೋದಿಲ್ಲಲ್ಲ ಅಂತಂದರೆ ಅದೇ ಆಶ್ಚರ್ಯ ಅಂತ ಹೇಳ್ತಾ ಇದ್ದಾನೆ ಪ್ರಲ್ವಾದ ಇಂತಹ ಶರೀರ ಇದರಿಂದಲೇ ನಮಗೆ ಸುಖ ಅಂತ ಅನ್ನೋ ಭ್ರಾಂತಿ ಇದೆಲ್ಲ ಜನರಿಗೆ ಇದೇ ನನಗೆ ಆಶ್ಚರ್ಯ ಆಗ್ತಾ ಇದೆ ಅಂತ ಪ್ರಲ್ಹಾದ ಹೇಳ್ತಾನೆ ಆ ಬಾಲಕ ಪ್ರಲ್ಹಾದನಿಗೆ ಎಂತಹ ಒಂದು ಜ್ಞಾನ ಇದೆ ಅದು ನಮಗೆ ಬರೋದಿಲ್ಲ ಅವನ ಅವನು ನೋಡಿ ನ ನಗುತ್ತಾನೆ ಪ್ರಲ್ಹಾದ ಇವರಿಗೆ ಇಂತಹ ಶರೀರದಲ್ಲಿ ಕ್ಷಣಭಂಗುರವಾಗಿರುವಂತಹ ಇಷ್ಟು ದುಃಖದಾಯಕವಾಗಿರುವಂತಹ ಈ ಶರೀರದಲ್ಲಿ ವ್ಯಾಮೋಹ ಇದೆ ಅಲ್ವಾ ಈ ಶರೀರದಿಂದ ಸುಖ ಉಂಟಾಗತ್ತೆ ಅಂತನೋ ಭ್ರಾಂತಿ ಇದೆಲ್ಲ ಇವರಿಗೆ ಇದರಿಂದ ಏನಾಗತ್ತೆ ಅಂತಂದರೆ ಇದರಿಂದ ಯಾವುದನ್ನು ಬಯಸ್ತಾನೆ ಅದರಿಂದ ಸ್ವಲ್ಪ ಮಾತ್ರ ಸುಖ ಸಿಗುತ್ತೆ ದುಃಖವೇ ಜಾಸ್ತಿ ಒಂದು ಎರಡು ಪ್ರತಿಶತ ಸುಖ ಸಿಕ್ಕರೆ ತೊಂಬತ್ತೆಂಟು ಪ್ರತಿಶತ ದುಃಖ ಇದೆ ವಾದಿರಾಜರು ಚೆನ್ನಾಗಿ ಹೇಳ್ತಾರೆ ಇವತ್ತು ಮನುಷ್ಯ ಸುಖ ಸುಖ ಅಂತ ಹೋಗ್ತಾನೆ ಯಾವುದರಿಂದ ಸುಖ ಒಳ್ಳೆಯ ಊಟದಿಂದ ಸುಖ ಅಂತ ತಗೊಂಡ್ರೆ ಊಟದಿಂದ ಸುಖ ಅಂದರೆ ಎಷ್ಟರ ಮಟ್ಟಿಗೆ ಸುಖ ಇದೆ ಮೊದಲಿಗೆ ಹಣವನ್ನು ಗಳಿಸಬೇಕು ಹಣವನ್ನು ಗಳಿಸುವಾಗ ಶ್ರಮಪಟ್ಟು ಹಣವನ್ನು ಗಳಿಸ್ತಾನೆ ಆವಾಗ ಕಷ್ಟ ಇದೆ ದುಃಖ ಇದೆ ಮೇಲೆ ಹಣ ಬಂದ ಮೇಲೆ ಅಂಗಡಿಗೆ ಹೋಗ್ತಾನೆ ಅಂಗಡಿಗೆ ಹೋಗಿ ಪದಾರ್ಥವನ್ನು ಕೊಂಡುಕೊಳ್ಬೇಕು ದುಡ್ಡನ್ನು ಕೊಟ್ಟು ಪದಾರ್ಥವನ್ನು ಕೊಂಡುಕೊಳ್ಬೇಕಲ್ಲ ಆವಾಗ ದುಃಖ ಆಗತ್ಸು ನಾನು ಇಷ್ಟು ಶ್ರಮಪಟ್ಟು ಸಂಪಾದನೆ ಮಾಡಿದ ಹಣವನ್ನು ನಾನು ಹಿಂದಿನ ತಿಂಗಳು ಕೊಟ್ಟಿದ್ದಕ್ಕಿಂತ ಈ ತಿಂಗಳು ಇನ್ನೂ ಜಾಸ್ತಿ ಕೊಡ್ತಾ ಇದ್ದೇನೆ ದುಃಖ ಆಗತ್ಸು ಅಯ್ಯೋ ನನ್ನ ಹಣ ಎಲ್ಲ ಖರ್ಚಾಗ್ತಾ ಇದೆಯಲ್ಲ ಅಂತ ದುಃಖ ಕಷ್ಟಪಟ್ಟು ಸಂಪಾದನೆ ಮಾಡಿದ ಆವಾಗ ದುಃಖ ಸಂಪಾದನೆ ಮಾಡಿದ ಹಣವನ್ನು ಕೊಟ್ಟು ಪದಾರ್ಥಗಳನ್ನು ಕೊಂಡುಕೊಳ್ಳುತ್ತಾನೆ ಆವಾಗ ದುಃಖ ಪದಾರ್ಥಗಳನ್ನು ಹೊತ್ತುಕೊಂಡು ಬರಬೇಕು ಆವಾಗ ದುಃಖ ಭಾರವನ್ನು ಹೊತ್ತು ಬರುವಾಗ ಆವಾಗ ದುಃಖ ಪದಾರ್ಥಗಳನ್ನು ಸಿದ್ಧಪಡಿಸಬೇಕು ಪಾಕ ಆಗಬೇಕು ಪಾಕ ಆಗೋದಕ್ಕೆ ಒಲೆ ಹೊತ್ತಿಸಬೇಕು ಹೊಗೆ ಕುಡಿಬೇಕು ಈ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಪಾಕವನ್ನು ಮಾಡುವಾಗ ಅವಾಗ ಕಾಯಬೇಕು ಪದಾರ್ಥ ಸಿದ್ಧ ಆಗುವಲ್ಲಿಯ ತನಕ್ಕೆ ಕಾಯಬೇಕು ಆವಾಗ ದುಃಖ ಪದಾರ್ಥ ಸಿದ್ಧ ಆಗ್ತಾ ಇದೆ ಆವಾಗ ಜಾಸ್ತಿ ಬೆಂದು ಹೋಯಿತು ಅಂತಂದರೆ ಅಡಿ ಹಿಡಿಯಿತು ಅಂತಾದರೆ ಹೋದ ಪದಾರ್ಥವನ್ನು ತಿನ್ನುವಾಗ ದುಃಖ ಇಲ್ಲ ಪದಾರ್ಥ ಪೂರ್ತಿಯಾಗಿ ಬೆಂದಿಲ್ಲ ಅಂತಂದರೆ ಬೆಂದ ಪದಾರ್ಥವನ್ನು ತಿನ್ನುವಾಗ ಆವಾಗಲೂ ದುಃಖ ಇಲ್ಲ ಪದಾರ್ಥ ಸರಿಯಾಗಿ ಬೆಂದಿದೆ ಜಾಸ್ತಿ ಬಿಸಿಯಾಗಿದೆ ಅದನ್ನು ಬಿಸಿ ಬಿಸಿಯಾಗಿ ತಿಂದರೆ ನಾಲಿಗೆ ಸುಟ್ಟು ಹೋಗುತ್ತೆ ದುಃಖ ಅದು ತಣ್ಣಗಾಗಿ ಹೋಗಿದೆ ಆವಾಗ ತಿಂದರೆ ಅಯ್ಯೋ ತಣ್ಣಗಾಗಿರೋ ಪದಾರ್ಥ ತಿಂತಾ ಇದ್ದಿರಲಿಲ್ಲ ಅಂತ ಆವಾಗಲೂ ದುಃಖ ಆ ಪದಾರ್ಥ ಜಾಸ್ತಿ ಬಿಸಿಯೂ ಆಗಿಲ್ಲ ಜಾಸ್ತಿ ತಣ್ಣಗೂ ಆಗಿಲ್ಲ ಅಂತಹ ಹಂತದಲ್ಲಿದ್ದು ಆ ಪದಾರ್ಥವನ್ನು ತಿನ್ನುವಾಗ ಆನಂದ ಅಂತಂದರೆ ಎಷ್ಟು ಹೊತ್ತು ಆನಂದ ಅದು ನಾಲಿಗೆಯ ತುದಿಯಲ್ಲಿ ಇಟ್ಟಾಗ ಪದಾರ್ಥ ಆ ರುಚಿಯನ್ನು ಸವಿದಾಗ ಅದರಲ್ಲೂ ಉಪ್ಪು ಹುಳಿ ಖಾರ ಹೆಚ್ಚು ಕಮ್ಮಿ ಆಗಿಲ್ಲ ಅಂತಂದರೆ ಆವಾಗ ಆನಂದ ನಾಲ್ಕು ಜನ ಮನೆಯಲ್ಲಿರ್ತಾರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅಪೇಕ್ಷೆಗಳು ಒಬ್ಬರಿಗೆ ಹುಳಿ ಜಾಸ್ತಿ ಬೇಕು ಇನ್ನೊಬ್ಬನಿಗೆ ಖಾರ ಜಾಸ್ತಿ ಬೇಕು ಆವಾಗ ಅಡುಗೆ ಮಾಡುವವರು ಒಂದು ರೀತಿಯಲ್ಲಿ ಮಾಡಿರ್ತಾರೆ ಅದು ಒಬ್ಬನಿಗೆ ಆನಂದ ಕೊಡುತ್ತೆ ಇನ್ನೊಬ್ಬನಿಗೆ ಆನಂದ ಕೊಡೋದಿಲ್ಲ ಹಾಗೆ ಪದಾರ್ಥ ನಾಲಿಗೆ ಮೇಲೆ ಇಟ್ಟಾಗಲೂ ಕೂಡ ಕೆಲವೊಮ್ಮೆ ದುಃಖವೇ ಆಗುತ್ತೆ ಅದು ಸ್ವಲ್ಪ ಸರಿಯಾಗಿದೆ ಅಂತ ಅನಿಸಿದರೆ ಸ್ವಲ್ಪ ಸುಖ ಆಯಿತು ಹೊಟ್ಟೆ ಹೋದ ಹೋದಾಗ ಜಾಸ್ತಿ ಹೊಟ್ಟೆಗೆ ಹೋದರೆ ಆವಾಗಲೂ ಜೀರ್ಣ ಆಗೋದಿಲ್ಲ ಅಜೀರ್ಣ ದುಃಖ ಕಡಿಮೆ ಆಯಿತು ಅಂತಾದರೆ ಆವಾಗಲೂ ಕೂಡ ದುಃಖ ಹೀಗೆ ನಂತರದಲ್ಲಿಯೂ ಕೂಡ ದುಃಖ ದೇಹಾಲಸ್ಯ ಉಂಟಾಗತ್ತೆ ಮೊದಲಿಗೂ ದುಃಖ ನಂತರದಲ್ಲಿಯೂ ದುಃಖ ಸುಖ ಎಷ್ಟಿದೆ ಒಂದು ಭೋಜನ ಅಂತ ನಾವು ಆಲೋಚನೆ ಮಾಡುವಾಗ ಭೋಜನದಲ್ಲಿ ಸುಖದ ಅಂಶ ಎಷ್ಟಿದೆ ಅಂತ ನಾವೇ ಅದನ್ನು ಲೆಕ್ಕ ಹಾಕಿದರೆ ಗೊತ್ತಾಗತ್ತೆ ಅಂತ ವಾದೆರಾಜರು ಹೇಳುತ್ತಾರೆ ಹೀಗಾಗಿ ನಮಗೆ ಸುಖ ಇರೋದು ಸ್ವಲ್ಪ ಮಾತ್ರ ದುಃಖ ಇರೋದೇ ಜಾಸ್ತಿ ಅಂತಹ ಈ ಸಂಸಾರಾವಸ್ಥೆಯಲ್ಲಿ ನಾನು ಯಾವ ರೀತಿಯ ಸುಖವನ್ನು ಅಪೇಕ್ಷೆ ಪಡಲಿಕ್ಕೆ ಸಾಧ್ಯ ಯಾವ ರೀತಿಯ ಪದಾರ್ಥಗಳನ್ನು ನಾನು ಅಪೇಕ್ಷೆ ಪಡಲಿಕ್ಕೆ ಸಾಧ್ಯ ಸ್ವಾಮಿ ನನಗೆ ಇದನ್ನು ಕೊಡು ಅಂತ ನಾನು ಏನನ್ನು ಕೇಳಲಿಕ್ಕೆ ಸಾಧ್ಯ ಆದ್ದರಿಂದ ದೇವರೇ ನಾನು ಯಾವುದನ್ನೂ ಕೇಳಲ್ಲ ಆ ಪದಾರ್ಥ ಕೊಡು ಈ ಪದಾರ್ಥ ಕೊಡು ಯಾವುದನ್ನು ನಾನು ಬಯಸಲ್ಲ ನಾನು ಬಯಸೋದೊಂದೇ ನಿನ್ನ ಪಾದವನ್ನೇ ನಿನ್ನ ಪಾದದ ದಾಸ್ಯವನ್ನು ಮಾತ್ರ ನಾನು ಬಯಸ್ತೇನೆ ಅನ್ನುವ ಮಾತನ್ನು ಆ ದಿಟ್ಟನಾಗಿರುವ ಪ್ರಹ್ಲಾದ ಹೇಳ್ತಾ ಇದ್ದಾನೆ ಮುಂದೆ ಯಾವ ರೀತಿಯ ಪ್ರಾರ್ಥನೆಯನ್ನು ಮುಂದುವರೆಸ್ತಾನೆ ಅನ್ನೋದನ್ನು ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಮಾತನ್ನು ಗುರುಗಳ ಅಂತರಿಯಾಮಿಯಾದ ಆಚಾರ್ಯರ ಹೃದ್ಗುಹಾವಾಸಿಯಾದ ಹೈಗ್ರೀವಾಭಿನ್ನನಾದ ಶ್ರೀಕೃಷ್ಣನಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ ಪರಮಪೂಜ್ಯರಾಗಿರುವ ವ್ಯಾಸರಾಜ ಮಠಾಧೀಶರಾದ ವಿದ್ಯಾಶ್ರೀ ಶ್ರೀಪಾದಂಗಳವರ ಅಡಿದಾವರಿಗಳಲ್ಲಿ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಎರಡು ಮಾತುಗಳನ್ನು ಶ್ರೀ ಗುರು ಮಧ್ವೇಶ ಅರ್ಪಣಿಸ್ತು